ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ನಾನು ನಿಮ್ಮ ಮರಿಸ್ವಾಮಿ ಒಮಲೂಟಿ ಸ್ನೇಹಿತರೆ ಈ ಒಂದು ಮಹಿಮಾ ಚಾನಲ್ ಬಗ್ಗೆ ಭಾಳಷ್ಟು ಜನರಿಗೆ ಈಗಾಗಲೇ ಗೊತ್ತಿದ್ದಾಗಿದೆ ಭಾಳ ಜನ ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ ಪಾಸಿಟಿವ್ ಆಗಿ ಸರ್ ಇದೊಂದು ಒಳ್ಳೆಯ ಚಾನಲ್ ಆಗಿದೆ ಮೆಂಟಲ್ ಅಬಿಲಿಟಿಯ ಒಳ್ಳೆ ಚಾನಲ್ ಆಗಿ ಹೊರಹೊಮ್ಮತ ಇದೆ ನೀವು ಮೆಂಟಲಬಿಲಿಟಿ ವೀಡಿಯೋಗಳನ್ನೇ ಮಾಡಿ ಇದೀಗಾಗಲೇ ಕರ್ನಾಟಕದ ತುಂಬೆಲ್ಲ ಎಲ್ಲ ಪಸರಿಸ್ಕೊಂಡಿದೆ ಫೋನು ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವೊಂದಿಷ್ಟು ಜನ ಸ್ಪರ್ಧಾರ್ಥಿಗಳು ಯಾವ ಕಡೆಯಿಂದ ನನ್ನ ನಂಬರ್ನ ತೆಗೆದುಕೊಂಡು ಮೆಸೇಜ್ ಮಾಡ್ತಾ ಇದ್ದಾರೆ ಫೋನ್ ಮಾಡ್ತಾಯಿದ್ದಾರೆ ಇದು ಒಂದು ನನ್ನ ಖುಷಿಯ ವಿಷಯ ನಾನು ನಿಮಗೋಸ್ಕರವಾಗಿಯೇ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳು ನಿಮಗೆ ಈಸಿ ಆಗಲಿ ನೀವು ಎಕ್ಸಾಮಲ್ಲಿ ಯಾವುದೇ ರೀತಿಯಿಂದ ಬಿಟ್ಟು ಬರೋದು ಬೇಡ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಮೆಂಟಲ್ ಅಬಿಲಿಟಿಯ ಎಲ್ಲ ಟಾಪಿಕ್ಗಳು ಈ ಒಂದು ವಿಡಿಯೋದಲ್ಲಿ ಸಿಗಬೇಕಂತಕ್ಕಂಥ ಉದ್ದೇಶದಿಂದ ಈ ಒಂದು ಚಾನಲ್ ಅನ್ನು ಕ್ರಿಯೇಟ್ ಮಾಡಿದೆ ಆದರೆ ಕೆಲವೊಂದಿಷ್ಟು ಟಾಪಿಕ್ ಗಳನ್ನು ಮಾಡಿಕೊಂಡು ನಾನು ಅರ್ಧದಲ್ಲಿ ನಿಲ್ಲಿಸಿ ಚೂಸ್ ಮಾಡಿಕೊಂಡು ಕ್ವಶನ್ಗಳನ್ನು ತೆಗೆದುಕೊಂಡು ನಾನು ಕ್ಲಾಸ್ ಮಾಡ್ತಾ ಹೋದೆ ನನ್ನ ಮುಖ್ಯ ಉದ್ದೇಶ ಟಾಪಿಕ್ ವೈಸ್ ಮಾಡಬೇಕು ಆದರೆ ಅಲ್ಲಿ ಟೈಮ್ ಇರದೇ ಇರತಕ್ಕಂಥ ಎಕ್ಸಾಮ್ ಸಮೀಪ ಬಂದಿರುವುದರಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಚೂಸ್ ಮಾಡಿಕೊಂಡು ಎರಡು ಅಥವಾ ಮೂರು ಟಾಪಿಕ್ ಆಗಿರೋದಲ್ಲ ಎಕ್ಸಾಮ್ ಸಮೀಪ ಬಂದ್ಬಿಟ್ಟಿ ಒಂದೊಂದು ಟಾಪಿಕ್ ಅಲ್ಲಿ ಕನಿಷ್ಠ ಐದರಿಂದ ಆರು ವಿಡಿಯೋಗಳನ್ನು ಮಾಡಬೇಕು ಅವಾಗ ನಮಗೆ ಟೈಮ್ ಇರುತ್ತಲ್ಲ ಅದಕ್ಕೋಸ್ಕರ ಕ್ವಶನ್ ಗಳನ್ನು ಚೂಸ್ ಮಾಡಿಕೊಂಡು ಏನ್ ಕ್ವೇಶನ್ ಗಳನ್ನು ಯಾವ ಟಾಪಿಕ್ ಮೇಲೆ ಪಿ ಎಸ್ ಸಿ ಅಲ್ಲಿ ಯಾವ ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ ಗಳನ್ನು ತೆಗಿತಾನೆ ಪಿ ಎಸ್ ಐಲಿ ಹೆಚ್ಚು ಟಾಪಿಕ್ಗಳನ್ನು ಗಳನ್ನು ಯಾವ ಟಾಪಿಕ್ ಮೇಲೆ ಕ್ವಶನ್ ಗಳನ್ನು ತೆಗಿತಾನೆ ಅಂತಕ್ಕಂಥ ಮನದಟ್ಟು ಮಾಡಿಕೊಂಡು ಅಂತಹ ಕ್ವಶನ್ಗಳನ್ನೇ ನಾನು ಚೂಸ್ ಮಾಡಿಕೊಂಡು ತಮಗೆ ಈಸಿಯಾಗಿ ತಿಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಬಹಳಷ್ಟು ಜನ ಸ್ನೇಹಿತರು ಸರ್ ಸರಳವಾಗಿ ತಿಳಿಸ್ತಾ ಇದ್ದೀರಾ ಅಂತೇಳಿ ಅದಕ್ಕೂ ಕೂಡ ಕಮೆಂಟ್ ಮಾಡಿದರ ಆ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಸ್ನೇಹಿತರೆ ಇವತ್ತು ನಾನು ಈ ಒಂದು ಟಾಪಿಕ್ ಅಲ್ಲಿ ಈ ಒಂದು ಮೆಂಟಲ್ ಅಬಿಲಿಟಿಯ ಚಾನಲಲ್ಲಿ ಮಹಿಮಾ ಚಾನಲಲ್ಲಿ ನನ್ನ ಮೆಂಟಲ್ ಅಬಿಲಿಟಿ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣ ಈ ಒಂದು ಚಾನಲಲ್ಲಿ ಕೊಡಬೇಕು ಎಲ್ಲ ವಿಡಿಯೋಗಳು ಎಲ್ಲ ವಿಡಿಯೋಗಳು ಎಲ್ಲ ಟಾಪಿಕ್ಗಳು ಈ ಒಂದೇ ಚಾನಲ್ ಅಲ್ಲಿ ಸಿಗುವಂತೆ ಮಾಡ್ಬೇಕಂತಕ್ಕಂಥದ್ದು ನನ್ನ ಉದ್ದೇಶ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ನಮ್ಮದೇ ಆಗಿರ್ತಕ್ಕಂಥ ಇನ್ನೊಂದು ಚಾನಲ್ ಇದೆ ಅದು ಸ್ಪರ್ಧಾ ವಿವೇಕ ಅಂತೇಳಿ ಅಲ್ಲಿ ಕೂಡ ಮೆಂಟಲಿಬಿಲಿಟಿ ಇದೆ ಇಷ್ಟರಿ ಇದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ ಫ್ರೀಡಮ್ ಮೂಮೆಂಟ್ ಬಗ್ಗೆ ಹೇಳ್ತಾರೆ ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ತಾರೆ ಸೈನ್ಸ್ ಬಗ್ಗೆ ಹೇಳ್ತಾರೆ ಕಂಪ್ಲೀಟ್ ಆಗಿರ್ತಕ್ಕಂಥ ವಿವರಣೆ ಸಹಿತ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ವಿವರಣೆ ಸಹಿತ ನಮ್ಮ ಎಚ್ ಟಿ ನಾಯಕ್ ಅವರು ಮಾಡಿಕೊಡ್ತಾ ಇದ್ದಾರೆ ಅಲ್ಲಿ ಹೋಗಿ ಕೂಡ ಸ್ನೇಹಿತರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡಬಹುದು ಅಷ್ಟೇ ಅಲ್ಲೇ ಆನ್ಲೈನ್ ಕ್ಲಾಸ್ ಲೈವ್ ಕ್ಲಾಸ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಲೈವ್ ಕ್ಲಾಸ್ ಯೂಟ್ಯೂಬ್ ಲೈವ್ ಕ್ಲಾಸ್ಗಳನ್ನು ಪ್ರತಿ ದಿನ ಒಂದೊಂದು ಟಾಪಿಕ್ ಅನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಕೂಡ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ಅಲ್ಲಿ ಪಡೆದುಕೊಳ್ಬಹುದು ಇಲ್ಲಿ ಮಾನಸಿಕ ಸಾಮರ್ಥ್ಯದ ವಿಷಯಗಳು ಟಾಪಿಕ್ ವೈಸ್ ಮಾಡಬೇಕು ಅಂತೇಳಿ ಬಹಳಷ್ಟು ಜನ ಸ್ನೇಹಿತರ ಒಂದು ಕೋರಿಕೆ ಅದು ಎಸ್ ಸ್ನೇಹಿತರೆ ನನ್ನ ಉದ್ದೇಶ ಕೂಡ ಅದೇ ಆಗಿರೋದರಿಂದ ನಾನು ಟಾಪಿಕ್ ವೈಸ್ ಮಾಡ್ತಾ ಹೋಗ್ತೀನಿ ಇವತ್ತು ನಾನು ಮಾಡ್ತಕ್ಕಂಥದ್ದು ಟೈಮ್ ಅಂಡ್ ವರ್ಕ್ ಪಾರ್ಟ್ ಟೂ ಅನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ಪಾರ್ಟ್ ಒನ್ ಅನ್ನು ಮಾಡಿದ್ದೀನಿ ಇವತ್ತು ನಾನು ಪಾರ್ಟ್ ಟು ಟೈಮ್ ಅಂಡ್ ವರ್ಕ್ ಸಮಯ ಮತ್ತು ಕೆಲಸದ ಆಧಾರದ ಮೇಲೆ ಇರತಕ್ಕಂಥ ಕ್ವಶನ್ಗಳು ಭಾಗ ಎರಡನ್ನು ಮಾಡ್ತಾ ಇದ್ದೀನಿ ಭಾಗ ಒಂದರಲ್ಲಿ ಚೈನ್ ರೂಲ್ ಮೆಥಡನ್ನು ಹೇಳಿದ್ದೀನಿ ಚೈನ್ ರೂಲ್ ಮೆಥಡ್ ಸರಳವಾಗಿರ್ತಕ್ಕಂಥ ಕ್ವಶನ್ಗಳು ಎಂಟು ಜನರು ಒಂದು ಕೆಲಸವನ್ನ ಹದಿನಾರು ದಿನದಲ್ಲಿ ಮಾಡಿದರೆ ಅದೇ ಕೆಲಸವನ್ನ ನಾಲ್ಕು ಜನರು ಎಷ್ಟು ದಿನದಲ್ಲಿ ಮಾಡ್ತಾರೆ ಈಸಿ ಆಗಿರ್ತಕ್ಕಂಥ ಕ್ವಶನ್ಗಳು ಇದಕ್ಕೆ ಚೈನ್ ರೂಲ್ ಕ್ವಶನ್ ಒಂದೇ ರೀತಿಯಾಗಿ ಹೋಗ್ತೆ ಎಂಟು ಜನರು ಹದಿನಾರು ದಿನದಲ್ಲಿ ಮಾಡಿದರೆ ನಾಲ್ಕು ಜನರು ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ ಒಂದು ಚೈನ್ ಆಗಿ ಹೋಗ್ತಾ ಇರತ್ತಲ್ಲ ಇಂಥ ಕ್ವಶನ್ ಪಾರ್ಟ್ ಒನ್ ಅಲ್ಲಿ ಮಾಡಿದ್ರಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಅದರ ಒಂದು ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ಕೂಡ ಹೋಗಿ ನೀವು ಪಾರ್ಟ್ ಒನ್ ಅನ್ನು ನೋಡಬಹುದು ಮತ್ತು ವರ್ಕ್ ಅನ್ನು ಒಳಗೊಂಡಿರ್ತಕ್ಕಂಥ ಕ್ವಶನ್ಗಳು ಕೂಡ ಅದರಲ್ಲಿದ್ದಾವೆ ಯಾವ ರೀತಿ ಎಂಟು ಜನರು ಹದಿನೈದು ದಿನದಲ್ಲಿ ಐವತ್ತು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ನಿರ್ಮಾಣ ಮಾಡಿದರೆ ವರ್ಕ್ ಇದು ಐವತ್ತು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ನಿರ್ಮಾಣ ಮಾಡಿದರೆ ಎಪ್ಪತ್ತೈದು ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಹತ್ತು ಜನರು ಎಷ್ಟು ದಿನದಲ್ಲಿ ನಿರ್ಮಾಣ ಮಾಡ್ತಾರೆ ಇದು ಕೂಡ ಪಾರ್ಟ್ ಒನ್ ರೂಲ್ ಮೆಥಡೇ ಬಟ್ ಇವತ್ತು ನಾನು ಯಾವುದ್ರ ಆಧಾರದ ಮೇಲೆ ಇರತಕ್ಕಂಥ ಕ್ವಶನ್ಗಳು ನಡೀತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ಎಫಿಸಿಯೆನ್ಸಿ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ಗಳು ಎಫಿಸಿಯನ್ಸಿ ಬೇಸ್ಡ್ ಅಂದ್ರೆ ಸಾಮರ್ಥ್ಯದ ಆಧಾರದ ಮೇಲೆ ಇರ್ತಕ್ಕಂಥ ಕ್ವಶನ್ ಗಳನ್ನು ಇವತ್ತು ನಾವು ಬಿಡಿಸ್ತಾ ಹೋಗ್ತೀವಿ ಏನಿದು ಸಾಮರ್ಥ್ಯದ ಆಧಾರದ ಕ್ವಶನ್ಗಳು ಇಲ್ಲಿ ಎರಡು ರೀತಿಯಾಗಿ ಬರ್ತವೆ ಸಾಮರ್ಥ್ಯದ ಆಧಾರದ ಮೇಲೆ ಇರ್ತಕ್ಕಂಥ ಕ್ವೇಶನ್ಗಳಲ್ಲಿ ಇಲ್ಲಿ ಎರಡು ರೀತಿಯಾಗಿ ಬರ್ತವೆ ಒಂದು ಎರಡರಷ್ಟು ಟೈಮ್ಸ್ ಟೂ ಟೈಮ್ಸ್ ತ್ರೀ ಟೈಮ್ಸ್ ಅಂತ ಬರ್ತಲ್ಲ ಎರಡರಷ್ಟು ಅಥವಾ ಮೂರರಷ್ಟು ಅಂತೇಳಿ ಕ್ವಶನ್ಗಳು ಬರ್ತವೆ ನನ್ನ ಅಕ್ಷರಗಳು ಅಷ್ಟು ನೀಟರಲ್ಲ ಸ್ನೇಹಿತರೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾನು ಹೇಳ್ಬಿಡ್ತೀನಿ ಇದು ಎರಡರಷ್ಟು ಇದು ಮೂರರಷ್ಟು ಅಂತೇಳಿ ಏನಿದೆ ಎರಡರಷ್ಟು ಒಂದು ಕ್ವಶನ್ ಏನು ಹೇಳ್ತೀನಿ ನಿಮ್ಗೆ ಈಗಾಗಲೇ ಗೊತ್ತಾಗಿಬಿಡುತ್ತೆ ಒಬ್ಬ ವ್ಯಕ್ತಿ ಎ ಅಂತಕ್ಕಂಥ ವ್ಯಕ್ತಿ ಬಿಗಿಂತ ಎರಡರಷ್ಟು ಹೆಚ್ಚು ಸಾಮರ್ಥ್ಯವನ್ನು ಒಳಗೊಂಡಿರ್ತಾನೆ ಹಾಗಾದರೆ ಎ ಮತ್ತು ಬಿ ಒಂದು ಕೆಲಸವನ್ನು ಎಂಟು ದಿನದಲ್ಲಿ ಮಾಡಿದರೆ ಬಿ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೆ ರಷ್ಟು ಎರಡರಷ್ಟು ಮೂರರಷ್ಟು ನಿಮಗೆ ಈಗಾಗಲೇ ಹೇಳಿದೆ ನಾನು ಸಾಮರ್ಥ್ಯದ ಆಧಾರದ ಮೇಲೆ ಇವತ್ತು ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಎಫಿಸಿಯೆನ್ಸಿ ಬೇಸ್ಡ್ ಅಂತೇಳಿ ಹಾಗಾದರೆ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಎಫಿಷಿಯನ್ಸ್ ಅಂದ್ರೆ ಏನು ಸಾಮರ್ಥ್ಯ ಅಂದ್ರೆ ಏನು ಮೆಂಟಲ್ ಅಬಿಲಿಟಿಯಲ್ಲಿ ಈ ಒಂದು ಡೈಮಂಡ್ ವರ್ಕಲ್ಲಿ ಬರ್ತಕ್ಕಂಥದ್ದು ಎಫಿಷಿಯನ್ಸ್ ಅಂದರೆ ಏನು ಸಾಮರ್ಥ್ಯ ಅಂದ್ರೆ ಏನು ಸಾಮರ್ಥ್ಯ ಅಂದ್ರೆ ಏನು ಸ್ನೇಹಿತರಲ್ಲಿ ಒನ್ ಡೇ ವರ್ಕ್ ಎಂಟು ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾನೆ ಏನಂತಕ್ಕಂಥ ವ್ಯಕ್ತಿ ಆದರೆ ಒಂದು ದಿನದಲ್ಲಿ ಎಷ್ಟು ಮಾಡಿ ಮುಗಿಸ್ತಾನೆ ಟೈಮ್ ಸ್ಪೀಡ್ಗೆ ನಾವು ಇಲ್ಲಿ ಸಾಮರ್ಥ್ಯ ಅಂತ ಕರಿತೀವಿ ವರ್ಕ್ ಸ್ಪೀಡ್ಗೆ ವರ್ಕ್ ಸ್ಪೀಡ್ಗೆ ನಾವು ಏನಂತ ಕರಿತೀವಿ ನಾವು ವರ್ಕ್ ಸ್ಪೀಡ್ಗೆ ನಾವು ಸಾಮರ್ಥ್ಯ ಅಂತ ಕರಿತೀವಿ ಅಥವಾ ಒನ್ ಡೇ ವರ್ಕ್ಗೆ ಒನ್ ಡೇ ವರ್ಕ್ ಗೆ ನಾವು ಸಾಮರ್ಥ್ಯ ಅಂತ ಕರಿತೀವಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡಿ ಮುಗಿಸ್ತಾನೆ ಅದು ಅವನ ವರ್ಕ್ ಸ್ಪೀಡ್ ಅದು ಅದಕ್ಕೆ ನಾವು ಸಾಮರ್ಥ್ಯ ಅಂತ ಕರಿತೀವಿ ಇಲ್ಲೇ ಎರಡರಷ್ಟು ಮೂರರಷ್ಟು ಇರ್ತಕ್ಕಂಥ ಸಮಸ್ಯೆಗಳು ಕೂಡ ಇದರಲ್ಲಿ ಬರ್ತವೆ ಏನಕ್ಕಂಥ ವ್ಯಕ್ತಿ ಬಿಗಿಂತ ಮೂರರಷ್ಟು ಕಡಿಮೆ ಸಾಮರ್ಥ್ಯ ಲೆಸ್ ಎಫಿಸಿಯೆನ್ಸಿ ಮೋರ್ ಎಫಿಷಿಯನ್ಸಿ ಹೆಚ್ಚು ಸಾಮರ್ಥ್ಯರ ಇರ್ಬೋದು ಅಥವಾ ಕಡಿಮೆ ಸಾಮರ್ಥ್ಯರ ಇರ್ಬೋದು ಈ ತರ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವೇಶನ್ಗಳು ಇಲ್ಲಿ ಬರ್ತವೆ ಎರಡನೇ ಪ್ರಕಾರದಲ್ಲಿ ಯಾವ ರೀತಿ ಬರ್ತವೆ ಅಂದರೆ ಎ ಎಫಿಸಿಯೆನ್ಸಿಗೆ ರಿಲೇಟೆಡ್ ಆಗಿರ್ತಕ್ಕನ್ಗಳು ಶೇಕಡಾ ಕ್ರಮ ಏನಿದು ಶೇಕಡಾ ಕ್ರಮ ಪರ್ಸೆಂಟೇಜ್ ಎಫಿಶಿಯನ್ಸಿ ಬೇಸ್ಡ್ ಕ್ವಶನ್ ಅಲ್ಲಿ ಪರ್ಸೆಂಟೇಜ್ ರಿಲೇಟೆಡ್ ಕ್ವಶನ್ ಯಾವ ತರ ಅಂತಂದ್ರೆ ಎ ಅಂತಕ್ಕಂಥ ವ್ಯಕ್ತಿ ಗಿಂತ ಫಾರ್ಟಿ ಪರ್ಸೆಂಟ್ ಅಧಿಕ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ಫಾರ್ಟಿ ಪರ್ಸೆಂಟ್ ಯಾರಿಲ್ಲ ಇಲ್ಲಿ ನಾನು ಎರಡರಷ್ಟು ಮೂರರಷ್ಟು ಅಂತ ಇತ್ತು ಬಟ್ ಇಲ್ಲಿ ಆ ತರಗಿಲ್ಲ ಫಾರ್ಟಿ ಪರ್ಸೆಂಟ್ ಅಧಿಕ ಸಾಮರ್ಥ್ಯವನ್ನು ಒಳಗೊಂಡಿರ್ತಾನೆ ಎ ಅಂತಕ್ಕಂಥ ವ್ಯಕ್ತಿ ಮತ್ತು ಬಿ ಅಂತಕ್ಕಂಥ ವ್ಯಕ್ತಿ ಇಬ್ಬರು ಕೂಡಿಕೊಂಡು ಹದಿನಾಲ್ಕು ದಿನದಲ್ಲಿ ಕೆಲಸ ಮಾಡಿದರೆ ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ ಕ್ವಶನ್ಗಳು ಬರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ಫಾರ್ಟಿ ಪರ್ಸೆಂಟ್ ಅಂತ ಬಂದರೆ ಹೆಂಗ್ ಮಾಡಬೇಕು ಇಲ್ಲಿ ಎರಡರಷ್ಟು ಮೂರರಷ್ಟು ಬಂದರೆ ಹೆಂಗ್ ಮಾಡಬೇಕು ಅಥವಾ ಲೆಸ್ ಎಫಿಷಿಯನ್ಸಿ ಇರಬಹುದು ಎಂತಕ್ಕಂಥ ವ್ಯಕ್ತಿ ಬಿಗಿಂತ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಸಾಮರ್ಥ್ಯ ಲೆಸ್ ಎಫಿಸಿಯೆನ್ಸಿ ಈ ತರನಾಗಿರ್ತಕ್ಕಂಥ ಸಮಸ್ಯೆಗಳು ಇಲ್ಲಿ ಬರ್ತವೆ ಇಲ್ಲೇ ಇವುಗಳನ್ನು ನೋಡೋದಕ್ಕಿಂತ ಮುಂಚೆ ನಾವು ಒಂದಿಷ್ಟು ಸೂತ್ರಗಳನ್ನ ನೋಡ್ಕೊಳ್ಬೇಕು ಇಲ್ಲಿ ಸೂತ್ರಗಳು ಯಾವ ರೀತಿ ಬರ್ತವೆ ಒಂದು ಸೂತ್ರದ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿಮಗೆ ಬೇಸಿಕ್ ಆಗಿ ನಾಲೆಜ್ ಇರಲಿ ಬೇಸಿಕ್ ಆಗಿ ಸೂತ್ರಗಳ ಬಗ್ಗೆ ತಿಳಿದುಕೊಳ್ಳುವ ಸಲ ಇಲ್ಲೊಂದು ಸೂತ್ರಗಳನ್ನು ಹೇಳ್ತಾ ಹೋಗ್ತೀವಿ ಸಿಂಪಲ್ ಆಗಿರ್ತಕ್ಕಂಥ ಮೂರು ಸೂತ್ರಗಳಿದ್ದಾವೆ ಈಗಾಗಲೇ ನಾನು ಟೈಮಂಡ್ ಡಿಸ್ಟೆನ್ಸ್ ಮತ್ತು ಟ್ರೇನ್ಗಳ ಬಗ್ಗೆ ಬಂದಾಗ ಅಲ್ಲಿ ಒಂದು ಸೂತ್ರ ಹೇಳಿದ್ದೆ ಅದು ಯಾವ ತರನಾಗಿತ್ತು ಅಂತಂದ್ರೆ ಒಂದು ಆಕೃತಿಯನ್ನ ಈ ತರನಗಾಕೊಂಡು ಡಿ ಟಿ ಎಸ್ ಅಂತೇಳಿ ಕೊಟ್ಟಿದ್ದೆ ನಾನು ಎಲ್ಲಿ ಟೈಮಂಡ್ ಡಿಸ್ಟೆನ್ಸ್ ಅಥವಾ ಟ್ರೇನ್ಗಳ ಬಗ್ಗೆ ಬಂದಾಗ ಇದು ಸಿಂಪಲ್ ಆಗಿರ್ತಕ್ಕಂಥ ಮೂರು ಸೂತ್ರಗಳ ಬಗ್ಗೆ ಹೇಳುತ್ತೆ ಇದು ಡಿ ಅಂದರೆ ಡಿಸ್ಟೆನ್ಸು ಇಲ್ಲಿ ಟಿ ಅಂದರೆ ಟೈಮು ಎಸ್ ಅಂದರೆ ಸ್ಪೀಡು ಟೈಮ್ ಕಂಡುಹಿಡಬೇಕಾದ್ರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಇದು ಡಿವೈಡೆಡ್ ಬೈ ಅಂತ ಹೇಳಿದ್ದೀನಿ ಎಸ್ ನೆಕ್ಸ್ಟ್ ಡಿಸ್ಟ ಸ್ಪೀಡ್ ಕಂಡು ಹಿಡಬೇಕಾದ್ರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮು ಎಷ್ಟು ಈಸಿಯಾಗಿ ನೆನ್ಪಿಡ್ಬೋದಲ್ಲ ಅದೇ ರೀತಿಯಾಗಿ ಡಿಸ್ಟನ್ಸ್ ಕಂಡು ಟೈಮ್ ಟೈಮು ಮತ್ತು ಸ್ಪೀಡನ್ನು ಇಲ್ಲಿ ಗುಣಾಕಾರ ಇದು ಒಂದು ಚೇಂಜ್ ಮಾಡಿಬಿಟ್ರೆ ಆಯಿತು ಈ ಸೂತ್ರದನ್ನ ನಾನು ಅಲ್ಲಿ ಹೇಳಿದ್ದೀನಿ ಎಲ್ಲೇ ಟೈಮ್ ಅಂಡ್ ಡಿಸ್ಟೆನ್ಸ್ ಮತ್ತು ಟ್ರೈನ್ಗಳ ಬಗ್ಗೆ ಬಂದಾಗ ಬಟ್ ಇಲ್ಲಿ ಇವತ್ತು ಕೂಡ ಇಲ್ಲಿ ಒಂದು ಒಂದು ಸೂತ್ರವನ್ನು ಹೇಳ್ತಾ ಇದ್ದೀನಿ ಅದು ವೆಡ್ ಇದು ಡಿ ಟಿ ಎಸ್ ಇದು ವೆಡ್ ಇದೇ ಆಧಾರದ ಮೇಲೆ ಇದೇ ಆಧಾರದ ಮೇಲೆ ಇರ್ತಕ್ಕಂಥ ಒಂದು ಸೂತ್ರ ಡಬ್ಲ್ಯೂ ಇ ಡಿ ಇದನ್ನ ತೆಗಿತೀನಿ ಮತ್ತೆ ಇದನ್ನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಹೇಳಿರ್ತಕ್ಕಂಥ ಡಬ್ಲ್ಯೂ ಅಂದರೆ ಏನು ಡಬ್ಲ್ಯೂ ಅಂದರೆ ವರ್ಕ್ ಟೋಟಲ್ ವರ್ಕ್ ಈ ಅಂದ್ರೆ ಏನು ಎಫಿಸಿಯೆನ್ಸಿ ಸಾಮರ್ಥ್ಯ ಒನ್ ಡೇ ವರ್ಕ್ ಅಥವಾ ವರ್ಕ್ ಸ್ಪೀಡ್ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಎಫಿಸಿಯೆನ್ಸಿ ಈಗ ನಾನು ಒಂದು ದಿನದಲ್ಲಿ ಎಂಟು ಕೆಲಸ ಮಾಡ್ತೀನಿ ಇನ್ನೊಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಹತ್ತು ಕೆಲಸ ಮಾಡ್ತಾನೆ ಇಲ್ಲಿ ಎಫಿಸಿಯೆನ್ಸಿ ಯಾರ್ದು ಜಾಸ್ತಿ ಅವನದು ಜಾಸ್ತಿ ನಂದೇನು ಕಡಿಮೆ ಆಗುತ್ತೆ ಇದು ಎಫ್ ಒಂದು ದಿನದಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಒನ್ ಡೇ ವರ್ಕ್ ಅಥವಾ ವರ್ಕ್ ಸ್ಪೀಡ್ಗೆ ನಾವು ಎಫಿಸಿಯೆನ್ಸಿ ಅಂತ ಕರಿತೀವಿ ಡಿ ಅಂದರೆ ಏನು ಡಿ ಅಂದರೆ ಡೇಸ್ ದಿನ ಅಂತ ಅರ್ಥ ಇಲ್ಲಿ ನಾವು ಸೂತ್ರಗಳನ್ನು ಯಾವ ತರ ಹಚ್ಕೊಳ್ಬೇಕು ಅದೇ ರೀತಿಯಾಗಿ ಇಲ್ಲಿ ಎಫಿಸಿಯೆನ್ಸಿ ಕಂಡಿಡಬೇಕಾರೆ ವರ್ಕ್ ಅನ್ನ ಡೇ ದಿಂದ ಡಿವೈಡ್ ಮಾಡಬೇಕು ಎಫಿಸಿಯೆನ್ಸಿ ಇಸ್ ಈಕ್ವಲ್ ಟು ವರ್ಕ್ ಡಿವೈಡೆಡ್ ಬೈ ಡೇ ನೋಡ್ರಿ ಇಷ್ಟೇ ಇದ್ರ ಅವಶ್ಯಕತೆ ಇಲ್ಲ ಯಾವ ರೀತಿ ಇಲ್ಲ ಅಂತ ಹೇಳ್ತೀನಿ ನಿಮಗೆ ಸೂತ್ರ ನಾಲೆಜ್ ಇರಬೇಕು ಅಂತೇಳಿ ಹೇಳ್ತಾ ಇದೆ ನಿಮಗೆ ಅಥವಾ ಡೇಸ್ ಕಂಡ್ರೆ ಯಾರಾದರೂ ಇದ್ರ ಬಗ್ಗೆ ಸೂತ್ರ ಕೇಳಿದ್ರೆ ನಿಮಗೆ ನಾನು ನೇರವಾಗಿ ಕ್ವಶನ್ ಏನಿದೆ ಅದು ಇದು ಸೂತ್ರ ಗೊತ್ತಿರೋಲ್ಲ ಆದರೆ ಬೇಸಿಕ್ ನಾಲೆಜ್ ಇರಬೇಕು ಅನ್ನೋದ್ರ ಸಲಹೆ ಡೇನ್ಸ್ ಕಂಡು ಹಿಡಬೇಕಾದ್ರೆ ವರ್ಕ್ ಡಿವೈಡೆಡ್ ಬೈ ಇ ವರ್ಕ್ ಡಿವೈಡೆಡ್ ಬೈ ಎಫಿಸಿಯೆನ್ಸಿ ಬಟ್ ಇಲ್ಲೇ ಏನಾಗುತ್ತೆ ವರ್ಕ್ ಕಂಡು ಹಿಡಬೇಕಾದ್ರೆ ಮತ್ತು ವರ್ಕ್ ಇಸ್ ಈಕ್ವಲ್ ಟು ಎಫಿಸಿಯನ್ಸಿ ಇನ್ ಟು ಡಿ ನೋಡ್ರಿ ಇಷ್ಟು ಸೋತ್ರಿ ಈಸಿಯಾಗಿ ನೆನಪಿಟ್ಟು ಬಿಡ್ತೀರ ನೀವು ಇಲ್ಲೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ನೀವು ಈಗ ನೋಡ್ರಿ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ ಇವು ಸೂತ್ರ ನಿಮಗೆ ಗೊತ್ತಿದ್ದಿಲ್ಲ ಇವಾಗ ಗೊತ್ತಾದವು ಅಂತ ಇಟ್ಕೊಳ್ಳಿ ಅಥವಾ ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳಿ ಈಗ ನೋಡ್ರಿ ಒಂದು ಲೆಕ್ಕವನ್ನ ಬಿಡಿಸ್ತಾ ಹೋಗ್ತೀನಿ ಒಬ್ಬ ವ್ಯಕ್ತಿ ವ್ಯಕ್ತಿ ಒಂದು ಕೆಲಸವನ್ನ ಹನ್ನೆರಡು ದಿನದಲ್ಲಿ ಮಾಡ್ತಾನೆ ಬಿ ಅಂತಕ್ಕ ವ್ಯಕ್ತಿ ಅದೇ ಕೆಲಸವನ್ನ ನಾಲ್ಕು ದಿನದಲ್ಲಿ ಮಾಡ್ತಾನೆ ಹನ್ನೆರಡು ದಿನ ಮತ್ತು ನಾಲ್ಕು ದಿನ ಅಂತಕ್ಕಂಥದ್ದು ಡೇಸ್ ಹಾಗಾದ್ರೆ ಇಬ್ರು ಕೂಡ್ಕೊಂಡು ಕೆಲಸ ಮಾಡ್ತಾರೆ ಇಬ್ರು ಕೂಡ್ಕೊಂಡು ಕೆಲಸ ಮಾಡ್ಬೇಕಾಯ್ತು ಅಂತಂದ್ರೆ ನಾವು ಇಲ್ಲಿ ಟೋಟಲ್ ವರ್ಕ್ ಅನ್ನ ಕಂಡಿಡಿದಿವಿ ನಾವು ಈಗಾಗಲೇ ಪ್ರೀವಿಯಸ್ ಆಗಿ ಮೆಂಟಲ್ ಎಬಿಲಿಟಿ ಫಾರ್ ಆಲ್ ಎಕ್ಸಾಮ್ ಸಂಬಂಧಿಸಿದಂತೆ ಕ್ವಶನ್ ಗಳನ್ನ ಬಿಡಿಸುವಾಗ ಅಥವಾ ಟೈಮ್ ಅಂಡ್ ವರ್ಕ್ ಕ್ವಶನ್ ಗಳನ್ನ ನಾನು ಪ್ರೀವಿಯಸ್ ಬಿಡಿಸಿರುವಾಗ ಟೋಟಲ್ ವರ್ಕ್ ಕಂಡಿಡ್ಕೊಳ್ಬೇಕಾದ್ರೆ ಏನ್ ಮಾಡ್ತೀವಿ ಇವೆರಡು ಲೋಸ ತೆಗಿತಿದ್ವಿ ಹನ್ನೆರಡು ಮತ್ತು ನಾಲ್ಕರ ಲಸ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ನೋಡ್ರಿ ಸ್ನೇಹಿತರೆ ಕೆಲವಷ್ಟು ಜನ ಸ್ನೇಹಿತರಿಗೆ ಲೋಸ ಕೂಡ ತೆಗಿಲಿಕ್ಕೆ ಬರಲ್ಲ ಬೇಸಿಕ್ ನಾಲೆಜ್ ಲಸ ಮತ್ತು ಮೋಸ ತೆಗಿತಕ್ಕಂಥದ್ದು ಭಿನ್ನ ರಾಶಿಗಳನ್ನ ಕೂಡಿಸ್ತಕ್ಕಂಥದ್ದು ಅಥವಾ ಕಳಿತಕ್ಕಂಥದ್ದು ಗುಣಾಕಾರ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ದಶಮಾಶಗಳನ್ನು ಕೂಡಿಸ್ತಕ್ಕಂಥದ್ದು ಕಳೀತಕ್ಕಂಥ ಸಂಕಲನ ವ್ಯವಕಲನ ಗುಣಾಕಾರ ಭಾಗಕಾರ ಗಣಿತದ ಮೂಲ ಕ್ರಿಯೆಗಳ ಗೊತ್ತಿದ್ರೆ ಮಾತ್ರ ನಿಮಗೆ ಈಸಿ ಆಗುತ್ತೆ ಈಗ ಇಲ್ಲಿ ಹನ್ನೆರಡು ಮತ್ತು ನಾಲ್ಕರ ಲಸ ಹನ್ನೆರಡು ಆಯ್ತು ಅಂದ್ರೆ ಟೋಟಲ್ ವರ್ಕ್ ಇದು ಇದೇನು ಸಿಕ್ತ ನಿಮಗೆ ಟೋಟಲ್ ವರ್ಕ್ ಇದು ಇದೇನಿದೆ ಟೋಟಲ್ ವರ್ಕ್ ಇದು ಏನು ಡೇಸ್ ಆಯ್ತು ನೆಕ್ಸ್ಟು ನಾವು ಇವನು ಟೋಟಲ್ ವರ್ಕ್ ಹನ್ನೆರಡು ಆದವು ಇವನು ಎಷ್ಟು ದಿನದಲ್ಲಿ ಮಾಡ್ತಾನೆ ಹನ್ನೆರಡು ದಿನದಲ್ಲಿ ಮಾಡ್ತಾನೆ ಹನ್ನೆರಡು ಕೆಲಸನ ಹನ್ನೆರಡು ದಿನದಲ್ಲಿ ಮಾಡಬೇಕಾದ್ರೆ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಒಂದು ಕೆಲಸ ಮಾಡ್ತಾನೆ ಅರ್ಥ ಹನ್ನೆರಡು ಕೆಲಸಗಳದವು ಇವನು ಹನ್ನೆರಡು ದಿನ ಟೈಮ್ ತೆಗೆದುಕೊಳ್ತಾನೆ ಹನ್ನೆರಡು ಕೆಲಸನ ಹನ್ನೆರಡು ದಿನದಲ್ಲಿ ಮಾಡ್ತಾನಂದ್ರೆ ದಿನಕ್ಕೆ ಒಂದು ಕೆಲಸ ಇದು ನಾಲೆಜ್ ಇದು ಯಾವ ಸೂತ್ರನೂ ಯೂಸ್ ಮಾಡೋಲ್ಲ ಹಾಗಾದ್ರೆ ಒಂದು ದಿನದಲ್ಲಿ ಕೆಲಸ ಎಷ್ಟು ಮಾಡ್ತಾನೆ ಇವನು ಒಂದು ಕೆಲಸ ಮಾಡ್ತಾನೆ ಹನ್ನೆರಡು ದಿನದಲ್ಲಿ ಹನ್ನೆರಡು ಕೆಲಸ ಮಾಡ್ತಾನೆ ಇವ್ ನೋಡ್ರಿ ಹನ್ನೆರಡು ಕೆಲಸ ನಾಲ್ಕು ದಿನದಲ್ಲಿ ಮಾಡ್ತಾನೆ ನಾಲ್ಕು ದಿನದಲ್ಲಿ ಮಾಡ್ತಾನೆ ಕೆಲಸ ಮಾಡ್ತಾನೆ ನಾಲ್ಕಾ ಮೂರಲ್ಲಿ ಹನ್ನೆರಡು ಒಂದು ದಿನಕ್ಕೆ ಮೂರು ಕೆಲಸ ಮಾಡ್ತಾನೆ ಅರ್ಥ ಆಯ್ತ ಸ್ನೇಹಿತರೆ ಒಂದ್ ದಿನದಲ್ಲಿ ಮೂರ್ ಕೆಲಸ ಮಾಡ್ತಾನೆ ನಾಲ್ಕು ದಿನದಲ್ಲಿ ನಾಲ್ಕ ಮೂರಲ್ಲಿ ಹನ್ನೆರಡು ಕೆಲಸ ಮಾಡ್ತಾನೆ ಇವನು ಒಂದು ದಿನಕ್ಕೆ ಒಂದು ಕೆಲಸ ಮಾಡ್ತಾನೆ ಹನ್ನೆರಡು ದಿನಕ್ಕೆ ಹನ್ನೆರಡು ಕೆಲಸ ಮಾಡಿ ಮುಗಿಸಿ ಬಿಡ್ತಾನೆ ಇದು ಗೊತ್ತು ಇದು ಏನಿದೆಯಲ್ಲ ಇದಕ್ಕೆ ನಾವು ಎಫಿಸಿಯನ್ಸಿ ಅಂತ ಕರಿತೀವಿ ಇದು ವರ್ಕ್ ಸ್ಪೀಡ್ ಒಂದು ದಿನದಲ್ಲಿ ಮಾಡ್ತಕ್ಕಂಥ ಕೆಲಸ ಒಂದು ದಿನದಲ್ಲಿ ಒಂದು ಕೆಲಸ ಇವನು ಒಂದು ದಿನದಲ್ಲಿ ಮೂರು ಕೆಲಸ ಇದಕ್ಕೆ ನಾವು ಎಫಿಷಿಯೆನ್ಸಿ ಅಂತ ಕರಿತೀವಿ ಒನ್ ಡೇ ವರ್ಕ್ ವರ್ಕ್ ಸ್ಪೀಡ್ ಗೆ ನಾವು ವರ್ಕ್ ಸ್ಪೀಡ್ ನೋಡೋಣ ದಿನಕ್ಕೆ ಮೂರು ಕೆಲಸ ಮಾಡ್ತಾನೆ ಇವನ್ ಸ್ಪೀಡ್ ಜಾಸ್ತಿ ಇದೆ ಇವನು ದಿನಕ್ಕೆ ಒಂದು ಕೆಲಸ ಮಾಡ್ತಾನೆ ಇವನ್ ಸ್ಪೀಡ್ ಕಡಿಮೆ ಇದೆ ಯಾವ ವ್ಯಕ್ತಿನ ವರ್ಕ್ ಸ್ಪೀಡ್ ಕಡಿಮೆ ಇರ್ತೋ ಅವನು ಟೈಮ್ ಜಾಸ್ತಿ ತೆಗೆದುಕೊಳ್ತಾನೆ ಇದು ನಾಲೆಜ್ ಅಂತ ತಿಳ್ಕೊಳ್ಬೇಕು ಒಂದು ಲಾಜಿಕ್ ಇದು ಒಂದು ಇದ್ರ ಬಗ್ಗೆ ಹೇಳ್ತೀನಿ ನಾನು ಯಾವನ್ ವರ್ಕ್ ಸ್ಪೀಡ್ ಕಡಿಮೆ ಇರ್ತೋ ಅಂದ್ರೆ ಎಫಿಶಿಯನ್ಸಿ ಕಡಿಮೆ ಇರುತ್ತೋ ಅವನ ಟೈಮ್ ಬಹಳ ಇರ್ತತಿ ಡೇಸ್ ಅನ್ನ ಬಹಳ ತೆಗೆದುಕೊಳ್ತಾನೆ ಯಾವನ್ ವರ್ಕ್ ಸ್ಪೀಡ್ ಜಾಸ್ತಿ ಇರುತ್ತೋ ಇವ್ನ ದಿನಕ್ಕೆ ಮೂರು ಕೆಲಸ ಮಾಡ್ತಾನಂದ್ರೆ ಅವನು ಲೆಸ್ ಡೇಸ್ ಅಂದ್ರೆ ಕಡಿಮೆ ದಿನದಲ್ಲಿ ಕೆಲಸವನ್ನ ಮಾಡಿ ಮುಗಿಸ್ತಾನೆ ಅರ್ಥ ಆಯ್ತು ಸ್ನೇಹಿತರೆ ಇದೇನಿಗಿದು ವರ್ಕ್ ಸ್ಪೀಡ್ ಅಂತಕ್ಕಂಥದ್ದು ಎಫಿಸಿಯೆನ್ಸಿ ಅಂತಕ್ಕಂಥದ್ದು ಇದು ಆಗುತ್ತೆ ಈಗ ನೋಡ್ರಿ ನೀವು ಇಲ್ಲಿವರೆಗೆ ಬಿಡಿಸಿದ್ರಿ ಇಲ್ಲಿವರೆಗೆ ಬಿಡಿಸ್ಬೇಕಾದ್ರೆ ಎಲ್ಲಾ ಸೂತ್ರಗಳನ್ನ ಅನ್ವಯ ಮಾಡ್ಕೊಂಡಿದ್ರಿ ನೀವು ಈಗ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ ಹೆಂಗೆ ಹೆಂಗೆ ಅನ್ವಯ ಆಯ್ತು ಸರ್ ಇವನು ನಮ್ಗೆ ಗೊತ್ತಿಲ್ಲಲ್ಲ ಸರ್ ಅಂತ ಅನ್ಕೋಬಹುದು ಈಜಾಗಿ ಬಿಡಿಸ್ಬಿಟ್ರಿ ನಿಮ್ಗೆ ಇದನ್ನ ಇದಕ್ಕೆ ಯಾವುದೋ ಸೂತ್ರ ಅವಶ್ಯಕತೆ ಇಲ್ಲ ಆದರೂ ಕೂಡ ಇಲ್ಲಿ ಸೂತ್ರ ಯಾವ ತರ ತೆಗೆದುಕೊಂಡ್ವಿ ಇಲ್ಲಿ ನೋಡ್ರಿ ಫಸ್ಟ್ ಎಫಿಸಿಯೆನ್ಸಿ ಕಂಡಿಡಿದ್ವಿ ನಾವು ಎಫಿಸಿಯೆನ್ಸಿ ಇದನ್ನ ಕಂಡಿಡಿದ್ವಿ ವರ್ಕ್ ಡಿವೈಡೆಡ್ ಬೈ ಡಿ ವರ್ಕ್ ಎಷ್ಟಿದೆ ಹನ್ನೆರಡು ಇದೆನಾ ಡಿವೈಡೆಡ್ ಬೈ ಡಿ ಎಷ್ಟಿದೆ ಹನ್ನೆರಡು ಇದೆ ಹನ್ನೆರಡು ಒಂದಲ್ಲ ಹನ್ನೆರಡು ಒಂದು ಬಂತ ನೋಡ್ರಿ ಅಥವಾ ಇದ್ರದ್ದು ತಗೊಳ್ಕೊಳ್ರಿ ಇದ್ರದು ವರ್ಕ್ ಡಿವೈಡೆಡ್ ಬೈ ಡಿ ವರ್ಕ್ ಹನ್ನೆರಡು ಇದೆ ಡಿ ಡೇಸ್ ಎಷ್ಟಿದೆ ನಾಲ್ಕಿದೆ ನಾಲ್ಕು ಒಂದಲೆ ನಾಲ್ಕು ಮೂರಲೆ ಮೂರು ಬಂತ ನೋಡ್ರಿ ಅಂದ್ರೆ ಈ ತರ ನಮ್ಗೆ ಈಗಾಗಲೇ ಆಲ್ರೆಡಿ ಗೊತ್ತಾಗಿದೆ ಅದನ್ನ ನಾವು ಮಾಡ್ತಾ ಇದೀವಿ ಅಥವಾ ಡೇಸ್ ಕಂಡು ಡೇಸ್ ಕಂಡ ಅದನ್ನು ತಿಳ್ಕೊಟ್ರಿ ಅಂದ್ರೆ ದಿನಕ್ಕೆ ಒಂದು ಕೆಲಸ ಮಾಡಿದ್ರೆ ಹನ್ನೆರಡು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಡೇಸ್ ವರ್ಕ್ ಹನ್ನೆರಡದವೇ ಇವನು ದಿನಕ್ಕೆ ಒಂದು ಕೆಲಸ ಮಾಡಿದ್ರೆ ಹನ್ನೆರಡು ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಆಗುತ್ತೆ ಹನ್ನೆರಡು ದಿನ ಆಗುತ್ತೆ ಇಲ್ಲ ವರ್ಕ್ ಕಂಡಿಡ್ತಕ್ಕಂಥದ್ದು ವರ್ಕ್ ಕಂಡಿಡ್ತಕ್ಕಂಥದ್ದು ನೋಡ್ರಿ ವರ್ಕ್ ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ ಇ ಇಂಟು ಡಿ ಅಂದರೆ ಎಫಿಸಿಯೆನ್ಸಿ ಇಂಟು ಡಿ ಇದೆ ನಾವು ಇದನ್ನು ಮಾಡೋಣ ಎಫಿಷಿಯೆನ್ಸಿ ಎಷ್ಟಿದೆ ಇಂಟು ಮೂರಿದೆ ಡೇಸ್ ಎಷ್ಟು ತೆಗೆದು ನಾಲ್ಕು ತೆಗೆದುಕೊಳ್ತಾನೆ ಹಾಗಾದ್ರೆ ಟೋಟಲ್ ವರ್ಕ್ ಎಷ್ಟು ಹನ್ನೆರಡು ಆಯ್ತಾ ನೋಡಿ ವರ್ಕ್ ಕಂಡಿಡ್ತಕ್ಕಂಥದ್ದು ಡೇಸ್ ಕಂಡು ಅಷ್ಟೇ ಡೇಸ್ ಕಂಡುಹಿಡಬೇಕಾದ್ರೆ ವರ್ಕ್ ಡಿವೈಡೆಡ್ ಬೈ ಇ ವರ್ಕ್ ಎಷ್ಟಿದೆ ಹನ್ನೆರಡಿದೆ ಡಿವೈಡೆಡ್ ಬೈ ಇದನ್ನ ಮಾಡೋಣ ಮೂರು ಮೂರ ಒಂದಲೇ ಮೂರ ನಾಲ್ಕಲೆ ನಾಲ್ಕು ಬಂತು ಇಲ್ಲಿ ಎಫಿಷಿಯನ್ಸಿ ಇದು ಡೇಸ್ ಬಂತ ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಅಂದ್ರೆ ಈಗಾಗಲೇ ನೀವು ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿದೆ ಅಂತ ಅರ್ಥ ಇನ್ನೊಂದು ಮಾತು ಇಲ್ಲಿ ಹೇಳ್ಬೇಕಾಗಿರ್ತಕ್ಕಂಥದ್ದು ನಿಮಗೆ ರೇಷ್ಯೋದ್ ಬಗ್ಗೆ ನಾನು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ರೇಷ್ಯೋ ಮೆಥಡಲ್ಲೇ ನಾನು ಬಿಡಿಸ್ತೀನಿ ಇಲ್ಲ ನೋಡಿ ಎ ಮತ್ತು ಬಿ ಇವನು ಹನ್ನೆರಡು ದಿನದಲ್ಲಿ ಮಾಡ್ತಾನೆ ಇವನು ನಾಲ್ಕು ದಿನದಲ್ಲಿ ಮಾಡ್ತಾನೆ ಈಗಾಗಲೇ ಏನೋ ತದ್ ವಿರುದ್ಧ ಜಾಸ್ತಿ ಇಲ್ಲಿ ಎಫಿಶಿಯನ್ಸಿ ಕಡಿಮೆ ಅಂತಂದ್ರೆ ಅವನು ಡೇಸ್ ಜಾಸ್ತಿ ತೆಗೆದುಕೊಳ್ತಾನೆ ಮತ್ತು ಎಫಿಶಿಯನ್ಸಿ ಜಾಸ್ತಿ ಇದ್ರೆ ಡೇಸ್ ಕಡಿಮೆ ತೆಗೆದುಕೊಳ್ತಾನೆ ತದ್ ವಿರುದ್ಧ ಡೇಸ್ ಮತ್ತು ಎಫಿಷಿಯೆನ್ಸಿ ವಿರುದ್ಧ ಇರ್ತವೆ ಇಲ್ಲಿ ಎಫಿಶಿಯನ್ಸಿ ರೇಷಿಯೋ ಏನ್ ಬಂತು ಎಫಿಶಿಯನ್ಸಿ ರೇಷಿಯೋ ಇದು ಡೇಸ್ ರೇಷಿಯೋ ಡೇಸ್ ಹನ್ನೆರಡು ಹನ್ನೆರಡು ಅನುಪತ್ನಾಲ್ಕು ಡೇಸ್ ರೇಷಿಯೋ ಎಫಿಷಿಯನ್ಸಿ ರೇಷೋತ್ ಒಂದು ಮೂರು ನೋಡ್ರಿ ಇಲ್ಲಿ ಒಂದು ಮೂರು ಬಂತು ಬೇಸ್ ರೇಷಿ ಏನಾಗಿರುತ್ತೆ ರಿವರ್ಸ್ ಆಗಿರುತ್ತೆ ಉಲ್ಟಾಗಿರುತ್ತೆ ಮೂರು ಅನುಪಾತ ಒಂದಾಗಿರುತ್ತೆ ಬೇಸ್ ರೇಷಿ ಏನಾಗಿರುತ್ತೆ ಮೂರು ಅನುಪಾತ ಒಂದಾಗಿರುತ್ತೆ ಏನ್ ಇದು ಹನ್ನೆರಡು ಮೂರು ಹೇಳ್ಬೋದು ನೀವು ಕ್ಯಾನ್ಸಲ್ ಮಾಡ್ರಿ ನಾಲ್ಕ ಒಂದಲ್ಲಿ ನಾಲ್ಕ ಮೂರಲ್ಲಿ ಹನ್ನೆರಡು ಮೂರು ಅನುಪಾತ ಒಂದು ಇಲ್ಲಿ ಒಂದು ಅನುಪಾತ ಮೂರು ಈ ತರನಾಗಿ ರಿವರ್ಸ್ ಆಗಿರ್ತವೆ ಇಲ್ಲಿ ನೋಡ್ರಿ ಇವನು ಒಂದು ಕೆಲಸವನ್ನ ಒಂದು ದಿನದಲ್ಲಿ ಮೂರು ಕೆಲಸ ಮಾಡ್ತಾನೆ ಇವನು ಒಂದು ದಿನದಲ್ಲಿ ಒಂದು ಕೆಲಸ ಮಾಡಿ ರೇಷೋ ಇದು ಇದು ಎಫಿಷಿಯನ್ಸಿ ಇದು ಹಾಗಾದ್ರೆ ಇಲ್ಲೇ ಡೇಸಿ ಬಂದಾಗ ಇಲ್ಲಿ ಏನಾಗುತ್ತೆ ನೋಡ್ರಿ ದಿನಕ್ಕೆ ಇವನು ಒಂದು ಕೆಲಸ ಮಾಡಿದ್ರೆ ಒಂದೇ ದಿನದಲ್ಲಿ ಮಾಡ್ತಾನೆ ಒಂದೇ ದಿನದಲ್ಲಿ ಮಾಡ್ತಾನೆ ಆದ್ರೆ ಒಂದು ಕೆಲಸ ಕೊಟ್ಟರೆ ಅದೇ ಕೆಲಸ ಕೊಟ್ಟರೆ ನೀವು ಮೂರು ದಿನ ಮಾಡ್ತಾನೆ ಯಾಕೆಂದ್ರೆ ಒಂದು ಎಫಿಷಿಯನ್ಸಿ ಕಡಿಮೆ ಇದೆಯಲ್ಲ ಇವನ್ ಏನ್ ಮಾಡ್ತಾನೆ ಮೂರು ದಿನದಲ್ಲಿ ಮಾಡ್ತಾನೆ ಅಂದ್ರೆ ಡೇಸ್ ರೇಷೋ ಮತ್ತು ಎಫಿಷಿಯನ್ಸಿ ರೇಷೋ ಬಗ್ಗೆ ಗೊತ್ತಿರ್ಬೇಕು ಎಲ್ಲರೂ ಒಂದು ಎಕ್ಸಾಂಪಲ್ ಏನ್ ಮಾಡ್ಬಿಡ್ತಾನೆ ಕೇವಲ ಡೇಸ್ ರೇಷೋ ಕೊಟ್ಬಿಟ್ರೆ ನೀವು ಎಫಿಷಿಯನ್ಸಿ ರೇಷೋಕೆ ನೀವು ಈಸಿಯಾಗಿ ಲೆಕ್ಕ ಮಾಡಿಬಿಡ್ಬೇಕು ಅಥವಾ ಡೇಸ್ ರೇಷಿಯೋ ಕೊಟ್ರಪ್ಪ ಅಂತ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿಯಾಗಿ ಮಾಡಬೇಕು ಇಲ್ಲಿ ನೋಡಿ ನಿಮ್ಗೆ ಎರಡು ರೀತಿಯಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ ನಮ್ಮ ಡೇಸ್ ರೇಷಿಯೋದ ಬಗ್ಗೆ ಮತ್ತು ಎಫಿಶಿಯನ್ಸಿ ರೇಷಿಯೋ ಬಗ್ಗೆ ಎರಡು ಕೊಟ್ಟಾಗ ನೀವು ಲೆಕ್ಕಗಳನ್ನು ಯಾವ ತರನಾಗಿ ಮಾಡಿ ಒಂದು ಕೊಟ್ಟಾಗ ಯಾವ ಥರ ಮಾಡಬೇಕು ಎರಡು ಕೊಟ್ಟಾಗ ಯಾವ ತರನ ಮಾಡ್ಕೊಳ್ಬೇಕು ನಿಮ್ಗೆ ಎರಡು ವಿಧಾನದಲ್ಲಿ ಹೇಳ್ತಾ ಹೋಗ್ತೀನಿ ಕ್ವಶನ್ ನಂಬರ್ ಒಂದು ನೋಡಿ ಸ್ನೇಹಿತರೆ ಎ ಯು ಬಿಗಿಂತ ಎರಡು ಎರಡು ಪಟ್ಟು ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರ್ತಾನೆ ಇಲ್ಲಿ ನೋಡ್ರಿ ಎ ಅಂತಕ್ಕಂಥ ವ್ಯಕ್ತಿ ಬಿಗಿಂತ ಎರಡು ಪಟ್ಟು ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದಾನೆ ಅಂತ ಅರ್ಥ ಹೊಂದಿದಾನೆ ಒಂದು ಕೆಲಸವನ್ನ ಇಬ್ಬರು ಕೂಡಿಕೊಂಡು ಹದಿನಾಲ್ಕು ದಿನದಲ್ಲಿ ಮಾಡಿದರೆ ಎ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೆ ಇಲ್ಲಿ ನೋಡ್ರಿ ಗಿಂತ ಎರಡು ಪಟ್ಟು ಬಿ ಎರಡು ಪಟ್ಟು ಎ ಇದಾನಂತೆ ಅಂದ್ರೆ ನಾವು ಎಕ್ಸ್ ದಿನದಲ್ಲಿ ಕೆಲಸ ಮಾಡಿದ್ರೆ ಇವನು ಟೂ ಎಕ್ಸ್ ದಿನದಲ್ಲಿ ಕೆಲಸ ಮಾಡ್ತಾನೆ ಇವನು ಎರಡು ಪಟ್ಟು ಅಂತ ಅರ್ಥವನು ಏನಂತಕ್ಕಂಥ ವ್ಯಕ್ತಿ ಎಂಟು ದಿನದಲ್ಲಿ ಕೆಲಸ ಮಾಡಿದ್ರೆ ಇವನು ಎರಡು ಪಟ್ಟ್ಯದಲ್ಲ ಇವ್ನ ನಾಲ್ಕೈ ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾನೆ ಯಾಕಂದ್ರೆ ಇವ್ನ ಹೆಚ್ಚು ಸಾಮರ್ಥ್ಯ ಇದೆಯಲ್ಲ ಅದಕ್ಕೋಸ್ಕರ ಈಗ ಇಬ್ಬರು ಕೂಡಿಕೊಂಡು ಒಂದು ಕೆಲಸವನ್ನ ಹದಿನಾಲ್ಕು ದಿನದಲ್ಲಿ ಮಾಡ್ತಾರಂತೆ ಟೋ ಡೇಸ್ ಎಷ್ಟು ಇತ್ತು ಕೂಡ ಹದಿನಾಲ್ಕು ದಿನದಲ್ಲಿ ಕ್ವಶನ್ ಏನು ಕೇಳಿದರೆ ಎ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೆ ಇದು ಡೇಸ್ ಕೊಟ್ಟರೆ ಎಕ್ಸ್ ಡೇಸು ಟೂ ಎಕ್ಸ್ ಡೇಸು ಇಲ್ಲಿ ಫೋರ್ಟೀನ್ ಡೇಸ್ ಈ ತರ ಡೇಸ್ಗಳನ್ನು ಕೊಟ್ಟಾಗ ನಾವು ಯಾವ ಥರನೇ ಕಂಡು ಸ್ನೇಹಿತರೆ ವಿಡಿಯೋ ತುಂಬಾ ದೊಡ್ಡದಾದ್ರೆ ನಿಮಗೆ ನಾಲೆಜ್ ಅಂತ ಅಂತೇಳಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಇವನ್ ಒನ್ ಡೇ ವರ್ಕ್ ಏನಾಯ್ತು ಇವ್ ಎಕ್ಸ್ ಡೇ ಮಾಡ್ತಾನೆ ಇವ್ನು ಟೂ ಎಕ್ಸ್ ಡೇದಲ್ಲಿ ಮಾಡ್ತಾನೆ ಇಬ್ಬರು ಕುಡಿಕೊಂಡು ಫೋರ್ಟೀನ್ ಡೇಸ್ ಅಲ್ಲಿ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ನಾನು ಡೇಸ್ ಆಧಾರದ ಮೇಲೆ ಕ್ವಶನ್ ಗಳನ್ನು ಬಿಡಿಸ್ತಾ ಇದ್ದೀನಿ ನೋಡ್ರಿ ಒನ್ ಡೇ ವರ್ಕ್ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಡೇ ವರ್ಕ್ ಒನ್ ಬೈ ಟೂ ಎಕ್ಸ್ ಒನ್ ಬೈ ವರ್ಕ್ ಒನ್ ಬೈ ಫೋರ್ಟೀನ್ ಒಂದು ಒಂದಿನ ಕೆಲಸ ಬಿ ದ್ ಒಂದಿನ ಕೆಲಸ ಇಬ್ಬರು ಕೂಡಿ ಒಂದಿನದ ಕೆಲಸ ಈಗಿಲ್ಲ ಇವೆರಡು ಲಸ ಇದು ಭಿನ್ನ ರಾಶಿ ಭಿನ್ನ ರಾಶಿಯ ಲಸ ಛೇದಗಳ ಲಾಸ ಏನಾಗುತ್ತೆ ಟೂ ಎಕ್ಸ್ ಆಗುತ್ತೆ ಒನ್ ಎಕ್ಸ್ ಇಂಟು ಟು ಟೂ ಎಕ್ಸ್ ಟೂ ಎಕ್ಸ್ ಇಂಟು ಒನ್ ಟೂ ಎಕ್ಸ್ ಲಸ ನಿಮ್ಗೆ ನಾಲೆಜ್ ಇರಬೇಕು ಇಲ್ಲೆಲ್ಲ ತಿಳ್ಕೊಂಡು ಹೇಳಕ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಭಿನ್ನ ರಾಶಿಗಳ ಸಂಕಲನ ವ್ಯವಕನಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ಎರಡು ಇಂಟು ಒಂದು ಎರಡು ಪ್ಲಸ್ ಒನ್ ಇಂಟು ಒನ್ ಒನ್ ಇಲ್ಲಿ ಒನ್ ಬೈ ಫೋರ್ಟೀನ್ ಆಯ್ತಾ ನೆಕ್ಸ್ಟ್ ಏನಾಗುತ್ತೆ ಎರಡು ಒಂದು ಮೂರು ಡಿವೈಡೆಡ್ ಬೈ ಟು ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಫೋರ್ಟೀನ್ ಈಗ ಟೂ ಇನ್ ಟೂ ಎಕ್ಸ್ ಇಂಟು ಒನ್ ಟೂ ಎಕ್ಸ್ ಕಾಣ್ತಾ ಇದೀನಾ ಎಸ್ ಇಸ್ ಈಕ್ವಲ್ ಟು ಫೋರ್ಟೀನ್ ಇಂಟು ತ್ರೀ ಫಾರ್ಟಿ ಟು ನಮಗೆ ಬೇಕಿರೋದು ಎಕ್ಸ್ ಅಲ್ಲ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಟಿ ಟು ಟೂ ಈ ಕಡೆ ಗುಣಕಾರ ಇತ್ತು ಈ ಕಡೆ ಬಂದ್ರೆ ಭಾಗ ಆಯಿತು ಎಕ್ಸ್ ಏನಾಗುತ್ತೆ ಟ್ವೆಂಟಿ ಒನ್ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಟ್ವೆಂಟಿ ಒನ್ ಆಗುತ್ತೆ ಎಕ್ಸ್ ವ್ಯಾಲ್ಯೂ ಇಸ್ ಇಕ್ವಲ್ ಟು ಟ್ವೆಂಟಿ ಒನ್ ಆದರೆ ಟು ಎಕ್ಸ್ ವ್ಯಾಲ್ಯೂಜ್ವಲ್ ಎಷ್ಟಾಗುತ್ತೆ ಟ್ವೆಂಟಿ ಒನ್ ಇಂಟು ಟು ಟು ಫಾರ್ಟಿ ಟೂ ಆಗುತ್ತೆ ನೋಡ್ರಿ ಕ್ವಶನ್ ಯಾರ್ದಾದ್ರೂ ಕೇಳಿ ಇದು ಒಂದು ಕೆಲಸವನ್ನು ಮಾಡಿ ಮುಗಿಸ್ಲಿಕ್ಕೆ ಇಪ್ಪತ್ತೊಂದು ದಿನದಲ್ಲಿ ಕೆಲಸ ಮಾಡ್ತಾನೆ ಅದೇ ಕೆಲಸವನ್ನು ಬಿ ಅಂತಕ್ಕಂಥ ವ್ಯಕ್ತಿ ನಲವತ್ತೆರಡು ದಿನದಲ್ಲಿ ಮಾಡಿ ಮುಗಿಸ್ತಾನೆ ಕ್ವಶನ್ ಯಾರು ಕೇಳಿ ಅಂತಕ್ಕಂಥ ವ್ಯಕ್ತಿ ಅಷ್ಟೇ ಕೇಳಲ್ಲ ಇದು ಇಪ್ಪತ್ತೊಂದು ದಿನ ಅಂತ ಹೇಳ್ಬಿಡ್ಬೇಕು ಇದು ದಿನಗಳ ಆಧಾರದ ಮೇಲೆ ಬಿಡಿಸ್ತಕ್ಕಂಥದ್ದು ಅಥವಾ ನಿಮಗೆ ಇನ್ನು ಒಂದು ಈಸಿಯಾಗಿ ಹೇಳ್ಕೊಡ್ತೀನಿ ಇದಕ್ಕಿಂತ ಎರಡು ಮೆಥಡ್ ಅಲ್ಲಿ ಹೇಳ್ತೀನಿ ತಮಗೆ ಈಸಿ ಅನ್ಸುತ್ತೆ ಅದನ್ನ ಮಾಡಬಹುದು ಇಲ್ಲ ದಿನಗಳ ಆಧಾರದ ಮೇಲೆ ರೇಷಿಯೋ ಎಫಿಷಿಯನ್ಸಿ ರೇಷಿಯೋ ಆಧಾರದ ಮೇಲೆ ಇಲ್ಲಿ ನೋಡ್ರಿ ವ್ಯಕ್ತಿ ಬಿ ಎರಡರಷ್ಟು ಬಿ ಎರಡರಷ್ಟು ಕ್ವಶನ್ ಅಲ್ಲಿ ಇದೆ ಅಂದ್ರೆ ಬಿ ಒಂದಿದ್ರೆ ಎ ಎರಡರಷ್ಟು ಇದು ಎಫಿಷಿಯನ್ಸಿ ರೇಷಿಯೋ ಅಂದ್ರೆ ದಿನಕ್ಕೆ ಎರಡು ಕೆಲಸ ಮಾಡ್ತಾನೆ ಇವನು ದಿನಕ್ಕೆ ಒಂದೇ ಕೆಲಸ ಮಾಡ್ತಾನೆ ಬಿ ಎರಡರಷ್ಟು ಹೆಚ್ಚು ಸಾಮರ್ಥ್ಯ ಇವನು ಒಂದಿದ್ದಾನೆ ಆಯ್ತಾ ಆಗ ಇವ್ ಎರಡು ಕೆಲಸ ಮಾಡ್ತಾರೆ ಇವ್ನು ಒಂದು ಕೆಲಸ ಮಾಡ್ತಾರೆ ಒಂದಿನಕ್ಕೆ ಎಷ್ಟು ಕೆಲಸ ಮಾಡಿದ್ರು ಮೂರು ಕೆಲಸ ಮಾಡಿದ್ರು ಇಬ್ಬರು ಮೂರು ಕೆಲಸ ಮಾಡಿದ್ರು ಇಬ್ಬರು ಕೂಡ್ಕೊಂಡು ಹದಿನಾಲ್ಕು ದಿನ ಕೆಲಸ ಮಾಡ್ತಾರೆ ಅಂದ್ರೆ ಹದಿನಾಲ್ಕ ದಿನದಲ್ಲಿ ಒಟ್ಟು ಕೆಲಸಗಳು ಎಷ್ಟಾದ್ರು ಲೆಕ್ಕ ಹಾಕ್ಬೇಕು ಇದು ಒಂದಿನಲ್ಲಿ ಮೂರ್ ಕೆಲಸ ಅದು ಹದಿನಾಲ್ಕ ದಿನಲ್ಲಿ ಎಷ್ಟಾದ್ವು ಹದಿನಾಲ್ಕು ಮೂರ ನಲವತ್ತೆರಡು ಅದು ನೋಡ್ರಿ ಎಷ್ಟು ಈಸಿ ಇದೆ ಅಲ್ಲ ಟೋಟಲ್ ವರ್ಕ್ ನಲವತ್ತೆರಡು ಇಲ್ಲಿ ಕೂಡ ಟೋಟಲ್ ವರ್ಕ್ ನಲವತ್ತೆರಡು ಲಸ ಇಲ್ಲಿ ಬಂತಲ್ಲಿ ನಲವತ್ತೆರಡು ಟೋಟಲ್ ವರ್ಕ್ ಟೋಟಲ್ ವರ್ಕ್ ನಲವತ್ತೆರಡು ಆದು ಕ್ವಶನ್ ಯಾರು ಕೇಳ್ತಾರೆ ನೋಡ್ರಿ ಎ ಅಂತಕ್ಕಂಥ ವ್ಯಕ್ತಿ ಏನಂತಕ್ಕ ವ್ಯಕ್ತಿ ಒಂದು ದಿನಕ್ಕೆ ಎರಡು ಕೆಲಸ ಮಾಡ್ತಾನೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಎರಡು ಕೆಲಸ ಮಾಡ್ತಾನೆ ಕೆಲಸಗಳು ಇದಾವೆ ಎಷ್ಟು ದಿನ ತೆಗೆದುಕೊಳ್ತಾನೆ ಅಂದ್ರೆ ಡಿವೈಡೆಡ್ ಬೈ ಎರಡು ಡೇಸ್ ಇಸ್ ಈಕ್ವಲ್ ಟು ವರ್ಕ್ ಡಿವೈಡೆಡ್ ಬೈ ಸೂತ್ರ ಎಫಿಸ ನಾನು ಅದೇ ಸೂತ್ರ ಅಂದ್ರೆ ದಿನಕ್ಕೆ ಎರಡು ಕೆಲಸ ಇದು ನಾಲೆಜ್ ದಿನಕ್ಕೆ ಎರಡು ಕೆಲಸ ಮಾಡ್ತಾನೆ ನಲವತ್ತೆರಡು ಕೆಲಸ ಏನ್ ಮಾಡ್ತೀನಿ ಕೂಡಿಸ್ತಿರೋ ಕಳೀತಿರೋ ಅಥವಾ ಭಾಗಕಾರ ಮಾಡ್ತಿರೋ ಸಿಂಪಲ್ ಆಗಿ ಭಾಗಕಾರ ಮಾಡ್ತೀರಿ ಈಗ ಇಲ್ಲೇ ಎರಡು ಒಂದಲೆ ಎರಡ ಇಪ್ಪತ್ತೊಂದಲೆ ಹಾಗಾದ್ರೆ ಏ ಅಂತಕ್ಕಂಥ ವ್ಯಕ್ತಿ ಇಪ್ಪತ್ತೊಂದು ದಿನದಲ್ಲಿ ಮಾಡ್ತಾನೆ ಹೌದಾ ಇಪ್ಪತ್ತೊಂದಿನ ಬಂತ ಅಥವಾ ಬೀದ್ ಕೆ ಇಟ್ಕೊಳ್ರಿ ನಲವತ್ತೆರಡು ಕೆಲಸಗಳು ಅದವು ಇವನು ಒಂದಾ ಕೆಲಸ ಮಾಡ್ತಾನೆ ಹಾಗಾದ್ರೆ ನಲವತ್ತೆರಡು ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ತೆಗೆದುಕೊಳ್ತಾನೆ ನಲವತ್ತೆರಡು ಕೆಲಸ ನಲವತ್ತೆರಡು ದಿನ ತೆಗೆದುಕೊಳ್ತಾನೆ ನಲವತ್ತೆರಡು ದಿನ ತೆಗೆದುಕೊಳ್ ಬಂತ ನಲ್ವತ್ತೆರಡು ಇಷ್ಟು ಸಿಂಪಲ್ ಆಗಿದ್ದಾವೆ ಸ್ನೇಹಿತರೆ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ನಾವು ನಾವಿವತ್ತು ಬಿಡಿಸ್ತಾ ಇದ್ದೀವಿ ನಂತರದ ವಿಡಿಯೋ ಇನ್ನು ಮೂರು ವಿಡಿಯೋಗಳು ಇದಕ್ಕೆ ಎರಡು ಅಂದ್ರೆ ಟೈಮ್ಸ್ ಎರಡರಷ್ಟು ಮೂರರಷ್ಟು ಕ್ವಶನ್ ಬಿಡಿಸ್ತಾ ಇದ್ದೀನಿ ಶೇಕಡಾಕ್ಕೆ ಸಂಬಂಧಿಸಿದ ಎರಡು ಕ್ವೆಶನ್ಗಳನ್ನು ಬಿಡಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ವೆಶನ್ ನೋಡಿ ಇನ್ನು ಒಂದಿದೆ ಎ ಯು ಬಿ ಎರಡರಷ್ಟು ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದ್ದಾನೆ ಬಿ ಯು ಸಿ ಎರಡರಷ್ಟು ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದ್ದಾನೆ ಒಂದು ಕೆಲಸವನ್ನು ಎ ಮತ್ತು ಬಿ ಕುಡಿಕೊಂಡು ಅದು ನಾಲ್ಕು ದಿನದಲ್ಲಿ ಮಾಡಿದರೆ ಸಿ ಎಂಬ ವ್ಯಕ್ತಿ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೆ ಸ್ವಲ್ಪ ಕ್ಲಿಷ್ಟ ಅನಿಸ್ಬೋದಲ್ಲ ಸ್ನೇಹಿತರಿಂದ ತುಂಬ ಈಸಿಯಾಗಿರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ಎ ಬಿ ಮತ್ತು ಸಿ ಅಂತಕ್ಕಂಥ ಮೂವರು ವ್ಯಕ್ತಿಗಳಿದ್ದಾರೆ ಮೊದಲು ನಾನು ಡೇ ಆಧಾರದ ಮೇಲೆ ಬಿಡಿಸಿಬಿಡ್ತೀನಿ ನಿಮಗೆ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಮಾಡಿ ನನ್ನ ವಿಷಯದಲ್ಲಿ ನನ್ನ ವಿಚಾರದಲ್ಲಿ ರೇಷ್ಯೋ ಮೆಥಡ್ ತುಂಬಾ ಈಸಿ ಅನಿಸುತ್ತೆ ಯಾಕಂದ್ರೆ ನಿಮಗೆ ಲಸ ತೆಗಿಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಇಲ್ಲಿ ಇಲ್ಲಿ ಏನಂತ ಹೇಳಿದ್ರೆ ಎರಡರಷ್ಟು ಅಂದ್ರೆ ಇವನು ಎಕ್ಸ್ ದಿನದಲ್ಲಿ ಮಾಡಿದ್ರೆ ಇವನು ಟು ಎಕ್ಸ್ ದಿನದಲ್ಲಿ ಮಾಡ್ತಾನೆ ಬಿ ಎರಡು ಪಟ್ ನೆಕ್ಸ್ಟು ಬಿ ಯು ಸಿ ಎರಡರಷ್ಟು ಸಿ ಎರಡರಷ್ಟು ಸಿ ಎರಡರಷ್ಟು ಅಂತಂತಂದ್ರೆ ಇವನು ಎರಡು ಎಕ್ಸ್ ಇದ್ರೆ ಇವನು ಫೋರ್ ಎಕ್ಸ್ ಇವನ್ ಕಿಂತ ಇವನು ಕಡಿಮೆ ಇವನು ಎಷ್ಟು ದೇಸದಲ್ಲಿ ಮಾಡಿದ್ರೆ ಇವನು ಎರಡು ಎಕ್ಸ್ ಡೇ ಎಸ್ ಮಾಡ್ತಾನೆ ಇವನು ಇವನಕ್ಕಿಂತ ಎರಡರಷ್ಟು ಫೋರ್ ಎಕ್ಸ್ ಡೇಸ್ ಕೆಲಸವನ್ನು ಮಾಡಿ ಮುಗಿಸ್ತಾರೆ ದಿನದಲ್ಲಿ ನಾ ಡೇ ದಲ್ಲಿ ಬಿಡಿಸ್ತಾ ಇದ್ದೇನೆ ಕ್ವೆಶನ್ ಏನ್ ಕೇಳಿದ್ರೆ ಇಬ್ಬರು ಕೂಡಿಕೊಂಡು ಇಬ್ಬರು ಕೂಡಿಕೊಂಡು ನಾಲ್ಕು ದಿನದಲ್ಲಿ ಕೆಲಸ ಮಾಡ್ತಾರಂತೆ ನಾಲ್ಕು ದಿನದಲ್ಲಿ ಇಬ್ಬರು ಕೂಡಿಕೊಂಡು ನಾಲ್ಕು ದಿನದಲ್ಲಿ ಕೆಲಸ ಮಾಡ್ತಾರೆ ಅದೇ ಕೆಲಸವನ್ನ ಸಿ ಎಂಬ ವ್ಯಕ್ತಿ ಒಬ್ಬನೇ ಎಷ್ಟು ದಿನದಲ್ಲಿ ಅಂತ ಕ್ವಶನ್ ಇದೆ ಹಾಗಾದ್ರೆ ತುಂಬಾ ಈಸಿಯಾಗಿ ಏನ್ ಮಾಡಿದ್ವಿ ನಾವು ಒಂದು ದಿನದ ಕೆಲಸ ಒನ್ ಬೈ ಎಕ್ಸ್ ಆಯ್ತಾ ಪ್ಲಸ್ ಇವನು ಒಂದು ದಿನದ ಕೆಲಸ ಒನ್ ಬೈ ಟೂ ಎಕ್ಸ್ ಇದನ್ನ ಹಚ್ಕೊಳ್ತಕ್ಕಂಥದ್ದು ಗೊತ್ತಾಗಬೇಕು ನಿಮ್ಗೆ ಅಷ್ಟೇ ಮೊದಲು ಇದು ನಚ್ಕೊಳ್ತಕ್ಕಂಥ ಗೊತ್ತಾಯ್ತಂದ್ರೆ ನೀವು ಈಸಿಯಾಗಿ ಲೆಕ್ಕ ಮಾಡಿಬಿಡ್ತೀರಾ ಇಲ್ಲಿ ನೋಡ್ರಿ ಬಿ ಎ ಎರಡರಷ್ಟು ಬಿ ಎ ಎರಡರಷ್ಟು ಆಯ್ತಾ ಬಿ ಎರಡರಷ್ಟು ಆಯ್ತಾ ಇಲ್ಲ ಬಿ ಯು ಸಿ ಎ ಎರಡರಷ್ಟು ಸಿ ಎ ಎರಡರಷ್ಟು ನೋಡ್ರಿ ಸಿ ಎ ಎರಡರಷ್ಟು ಎರಡು ಎಂಟು ಎರಡು ನಾಲ್ಕು ಎಕ್ಸ್ ಆಯ್ತಾ ಇಬ್ಬರು ಕೂಡಿಕೊಂಡು ಇವರಿಬ್ರು ಕುಡಿಕೊಂಡು ಒಂದು ದಿನದಲ್ಲಿ ಒಂದು ನಾಲ್ಕು ದಿನದಲ್ಲಿ ಒಂದು ಕೆಲಸವನ್ನು ಮಾಡಿ ಮುಗಿಸ್ತಾರೆ ಈಗ ನೋಡ್ರಿ ಎಕ್ಸ್ ಮತ್ತು ಟೂ ಎಕ್ಸ್ ಲಾಸ್ ಟು ಎಕ್ಸ್ ಎಕ್ಸ್ ಇಂಟು ಟೂ ಟು ಎಕ್ಸ್ ಟೂ ಎಕ್ಸ್ ಇಂಟು ಒನ್ ಟೂ ಈಗ ಎರಡು ಒಂದಲ್ಲಿ ಎರಡು ಪ್ಲಸ್ ಒಂದು ಒಂದಲ್ಲಿ ಒಂದು ಇಸ್ ಈಕ್ವಲ್ ಟು ಒನ್ ಬೈ ಫೋರ್ ಸೇಮ್ ಅದೇ ತರ ಬರ್ತಾ ಪ್ರೀವಿಯಸ್ ಯಾಕೆ ಬಿಡಿಸಿದ ಈಕ್ವಲ್ ಟು ಒನ್ ಬೈ ಎಕ್ ಒನ್ ಬೈ ಫೋರ್ ಟು ಎಕ್ಸ್ ಇಂಟು ಒನ್ ಗುಣಕಾರ ಟೂ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಇಂಟು ತ್ರೀ ಎರಡು ಗುಣಕಾರ ಮಲ್ಟಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ನಮಗೆ ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಟು ಎರಡು ಒಂದಲೆ ಆರ್ ಅಲ್ಲೇ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಎಕ್ಸ್ ವ್ಯಾಲ್ಯೂ ಸಿಕ್ಬಿಟ್ರೆ ಆಯ್ತು ನಮಗೆ ಎಕ್ಸ್ ಅಂದ್ರೆ ಎಷ್ಟಿಲ್ಲ ಆರ್ ದಿನದಲ್ಲಿ ಕೆಲಸ ಮಾಡ್ತಾನೆ ಇವನು ಆರ ಎರಡಲ್ಲ ಹನ್ನೆರಡು ದಿನದಲ್ಲಿ ಕೆಲಸ ಮಾಡ್ತಾನೆ ಇವನು ಆರ ನಾಲ್ಕಲ್ಲಿ ಇಪ್ಪತ್ನಾಲ್ಕು ದಿನದಲ್ಲಿ ಕೆಲಸ ಮಾಡ್ತಾನೆ ನೋಡ್ರಿ ಈ ಒಂದು ಮೂರು ನಾಲ್ಕು ಅಥವಾ ನಾಲ್ಕು ಸ್ಟೆಪ್ ಅಲ್ಲಿ ಅಥವಾ ಮೂರು ಸ್ಟೆಪ್ ಅಲ್ಲಿ ಎಲ್ಲರೂ ಲೆಕ್ಕಗಳನ್ನು ಕಂಡಿಡ್ಬಿಟ್ಟು ಎಲ್ಲರೂ ಎಷ್ಟು ದಿನ ಟೈಮ್ ತೆಗೆದುಕೊಂಡು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ ನಮಗೆ ಇವನು ಆರು ದಿನದಲ್ಲಿ ಕೆಲಸ ಮಾಡ್ತಾನೆ ಯಾಕಂದ್ರೆ ಇವನು ಕಡಿಮೆ ಸಮಯವನ್ನು ತೆಗೆದುಕೊಂಡಿದ್ದಾನೆ ಇವನು ಹನ್ನೆರಡು ದಿನದಲ್ಲಿ ಕೆಲಸ ಮಾಡ್ತಾನೆ ಇವನು ಇಪ್ಪತ್ನಾಲ್ಕು ದಿನದಲ್ಲಿ ಕೆಲಸ ಮಾಡ್ತಾನೆ ನೋಡ್ರಿ ಈಗ ಆರರ ಎರಡು ಎರಡು ಪಟ್ಟ ಆಯ್ತಾ ಇಲ್ಲ ಇಲ್ಲಿ ಬಿ ಎರಡು ಪಟ್ಟ ಆಯ್ತಾ ಈ ತರನೇ ಇದು ದಿನದ ಆಧಾರದ ಮೇಲೆ ಬಿಡಿಸ್ತಕ್ಕಂಥದ್ದು ರೇಷ್ಯೋ ಇದು ಎಫಿಷಿಯನ್ಸಿ ರೇಷಿಯೋ ಆಧಾರದ ಮೇಲೆ ಹೆಂಗ್ ಬಿಡಿಸ್ಬೇಕು ನೋಡ್ರಿ ಎ ಇದೆ ಇಲ್ಲಿ ಬಿ ಇದೆ ಇಲ್ಲಿ ಸಿ ಇದೆ ಇವುಗಳ ಎಫಿಶಿಯನ್ಸಿ ಯಾವ ತರ ಕೊಡಬೇಕು ಇಲ್ವ ಎರಡರಷ್ಟು ಬಿ ಯು ಸಿ ಎರಡರಷ್ಟು ಅಂತ ಇದೆ ಬಿ ಯು ಸಿ ಎರಡರಷ್ಟು ನಾವು ರಿವರ್ಸ್ ಬರೋಣ ಈಗ ಬಿ ಒಂದು ದಿನದ ಕೆಲಸ ಮಾಡಿದ್ರೆ ದಿನಕ್ಕೆ ಒಂದು ಕೆಲಸ ಮಾಡಿದ್ರೆ ಇವನು ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ ಎರಡರಷ್ಟು ಮಾಡ್ತಾನೆ ಬಿ ಯು ಸಿ ಎರಡರಷ್ಟು ಸಿ ಎರಡರಷ್ಟು ಸಿ ಒಂದು ಕೆಲಸ ಮಾಡಿದ್ರೆ ಇವನು ಎರಡು ಕೆಲಸ ಮಾಡ್ತಾನೆ ನೆಕ್ಸ್ಟ್ ಎ ಯು ಬಿ ಎರಡರಷ್ಟು ಅಂತಾನೆ ಬಿ ಎರಡರಷ್ಟು ಅಂದ್ರೆ ಇವನು ಎರಡು ಕೆಲಸ ಮಾಡಿದ್ರೆ ಒಂದು ದಿನಕ್ಕೆ ಇವನ್ನೆಷ್ಟು ಮಾಡ್ತಾನೆ ನಾಲ್ಕು ಕೆಲಸ ಮಾಡ್ತಾನೆ ಇದು ಎಫಿಶಿಯನ್ಸಿ ರೇಷಿಯೋ ಇನ್ನು ತಿಳ್ಕೊಂಡ್ಬಿಡ್ಬೇಕು ಇದು ಡೇಸ್ ರೇಷ್ಯೋ ಎಫಿಷಿಯನ್ಸಿ ರೇಷೋ ದಿನಕ್ಕೆ ನಾಲ್ಕು ಕೆಲಸ ಮಾಡ್ತಾನೆ ದಿನಕ್ಕೆ ಎರಡು ಕೆಲಸ ಮಾಡ್ತಾನೆ ದಿನಕ್ಕೆ ಒಂದು ಕೆಲಸ ಮಾಡ್ತಾನೆ ಈ ಮೂವರು ಕುಡ್ಕೊಂಡು ಒಂದು ದಿನದಲ್ಲಿ ಏಳು ಕೆಲಸ ಮಾಡ್ತಾರೆ ಮೂವರು ಕುಡ್ಕೊಂಡು ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಏಳು ಕೆಲಸ ಮಾಡ್ತಾರೆ ಇದು ಒಂದು ನಾಲೆಜ್ ಒಂದ್ ತೆಗೆದುಕೊಂಡು ಇಟ್ಕೊಂಡು ಕ್ವಶನ್ ಏನು ಕೇಳಿದ್ದಾರೆ ಎ ಮತ್ತು ಬಿ ನಾಲ್ಕು ದಿನದಲ್ಲಿ ಮಾಡಿದರೆ ಎ ಮತ್ತು ಬಿ ಒಂದಿನದಲ್ಲಿ ನಾಲ್ಕು ಕೆಲಸ ಒಂದಿನದಲ್ಲಿ ಎರಡು ಕೆಲಸ ಅಂದ್ರೆ ನಾಲ್ಕು ಪ್ಲಸ್ ಎರಡು ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡಿದ್ರೆ ಆರು ಕೆಲಸ ಮಾಡ್ತಾರೆ ಒಂದು ದಿನ ಆರು ಕೆಲಸ ಇಬ್ಬರು ಕೊಡ್ಕಂಡ್ ನಾಲ್ಕು ದಿನದಲ್ಲಿ ಮಾಡಿದ್ರೆ ಅಂದ್ರೆ ದಿನಕ್ಕೆ ಆರು ಕೆಲಸ ಮಾಡಿದ್ರೆ ನಾಲ್ಕು ದಿನದಲ್ಲಿ ಎಷ್ಟು ಮಾಡ್ತಾರೆ ಅಂದ್ರೆ ಆರ ನಾಕಲ್ಲಿ ಇಪ್ಪತ್ನಾಲ್ಕು ಕೆಲಸ ಮಾಡ್ತಾರೆ ಇದು ಟೋಟಲ್ ವರ್ಕ್ ಮುಗೀತಿದೆ ಟೋಟಲ್ ವರ್ಕ್ ಆಯ್ತಾ ನೆಕ್ಸ್ಟ್ ಕ್ವಶನ್ ಏನು ಕೇಳಿದರೆ ಸಿ ಒಬ್ಬನೇ ಎಷ್ಟು ಆ ಕೆಲಸ ಮಾಡ್ತಾನೆ ಎಷ್ಟು ದಿನದಲ್ಲಿ ಆ ಕೆಲಸ ಮಾಡ್ತಾನೆ ಸಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಒಂದು ಕೆಲಸ ಮಾಡ್ತಾನೆ ಹೌದಾ ಹಾಗಾದ್ರೆ ಇಪ್ಪತ್ನಾಲ್ಕು ಕೆಲಸದವು ಎಷ್ಟು ದಿನ ಟೈಮ್ ತೆಗೆದುಕೊಳ್ತಾನೆ ಇಪ್ಪತ್ನಾಲ್ಕು ದಿನ ಅಂತ ತಾನೆ ಹಂಗಂದ್ರೆ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಒಂದು ಎಫಿಸಿಯೆನ್ಸಿ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಎಫಿಸಿಯೆನ್ಸಿ ಒಂದು ಇಪ್ಪತ್ನಾಲ್ಕಲೆ ಅಂದ್ರೆ ಇಪ್ಪತ್ನಾಲ್ಕು ದಿನ ತೆಗೆದುಕೊಳ್ತಾನೆ ಕೈಲಿ ಇಪ್ಪತ್ನಾಲ್ಕು ದಿನ ಬಂತ ಅಥವಾ ಬಿ ಅಂತಕ್ಕಂಥ ವ್ಯಕ್ತಿ ಆ ಕೆಲಸವನ್ನು ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ತೆಗೆದುಕೊಳ್ಳಿ ಕ್ವಶನ್ ಕೇಳಿದ್ರು ಅಂತ ಇಟ್ಕೊಳ್ಳಿ ಟೋಟಲ್ ವರ್ಕ್ ಬಿ ಒಂದರಿಂದ ಎಷ್ಟು ಕೆಲಸ ಮಾಡ್ತಾನೆ ಎರಡು ಕೆಲಸ ಮಾಡ್ತಾನೆ ಹಾಗಾದರೆ ಎರಡರಿಂದ ಡಿವೈಡ್ ಮಾಡಬೇಕು ಎರಡ ಒಂದಲೇ ಎರಡ ಹನ್ನೆರಡಲೆ ಅಂದರೆ ಹನ್ನೆರಡು ದಿನದಲ್ಲಿ ಕೆಲಸ ಮಾಡ್ತಾನೆ ಬಂತ ಅದೇ ರೀತಿಯಾಗಿ ಏನಂತಕ್ಕಂಥ ವ್ಯಕ್ತಿ ಅಂತಂದ್ರೆ ನಾವು ಏನು ಮಾಡ್ಬೇಕು ನೇರವಾಗಿ ಇಪ್ಪತ್ನಾಲ್ಕನ್ನು ನಾಲ್ಕರಿಂದ ಡಿವೈಡ್ ಮಾಡಿದರೆ ನಾಲ್ಕು ಆರಲ್ಲಿ ಇಪ್ಪತ್ನಾಲ್ಕು ಆರು ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾನೆ ಈಸಿದವಳ ಸ್ನೇಹಿತರೆ ಈಗ ಎರಡರಷ್ಟು ಮೂರರಷ್ಟು ಅಥವಾ ಲೆಸ್ ಎಫಿಷಿಯನ್ಸಿ ಅಥವಾ ಮೋರ್ ಎಫಿಷಿಯನ್ಸಿ ನಾನು ಇಲ್ಲಿ ಒಂದು ಲೆಸ್ ಎಸ್ ಎಫಿಷಿಯನ್ಸಿ ಬಗ್ಗೆ ಹೇಳ್ಬೇಕಾಗಿತ್ತು ಹೇಳಿಲ್ಲ ಸ್ನೇಹಿತರೆ ಇದೊಂದು ನಿಮಗೆ ಗೊತ್ತಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೆಸ್ ಎಫಿಷಿಯನ್ಸಿ ಕಡಿಮೆ ಸಾಮರ್ಥ್ಯವನ್ನು ಹೊಂದಿದ್ರೆ ಯಾವ ತರನಾಗಿ ಮಾಡತಕ್ಕಂಥದ್ದನ್ನ ನಾನು ನಂತರದ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ ಈಗ ಶೇಕಡಾ ಕ್ರಮ ಅಂದ್ರೆ ಪರ್ಸೆಂಟೇಜ್ ಆಧಾರದ ಮೇಲೆ ಇರತಕ್ಕಂಥ ಸಮಸ್ಯೆಗಳನ್ನು ಯಾವ ತರನಾಗಿ ಬಿಡಿಸಬೇಕು ರೇಷಿಯೋ ಮೆಥಡ್ ಅಲ್ಲಿ ಬಿಡಿಸಿ ಬಿಡ್ತೀನಿ ಸ್ನೇಹಿತರೆ ನಿಮಗೆ ಒಂದೇ ಒಂದು ಮೆಥಡ್ ತಿಳ್ಕೊಂಡ್ಬಿಟ್ರೆ ರೇಷಿಯೋ ಮೆಥಡ್ ತುಂಬಾ ಈಸಿಯಾಗಿ ನೀವು ಬಿಡಿಸ್ಬೋದು ಈಗಿಲ್ಲ ಒಂದು ರೇಷಿಯೋ ಮೆಥಡಲ್ಲಿ ಹೇಳ್ತಾ ಹೋಗ್ತೀನಿ ಎ ಯು ಬಿಗಿಂತ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಸಾಮರ್ಥ್ಯವನ್ನ ಹೊಂದಿದ್ದು ನೋಡ್ರಿ ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಎ ಮತ್ತು ಬಿ ರೇಷಿಯೋ ಆಧಾರದ ಮೇಲೆ ಬಿಡಿಸಿಬಿಡೋಣ ತುಂಬಾ ಈಸಿ ಅದು ನಿಮಗೆ ಅದಕ್ಕೋಸ್ಕರ ನಾನು ರೇಷಿಯೋ ಮೆಥಡಲ್ಲೇ ಬಹಳ ಸಮಸ್ಯೆಗಳನ್ನು ಟೈಮ್ ಅಂಡ್ ವರ್ಕಿಗೆ ಬಂದ ರೇಷಿಯೋ ತಗೊಂಡೇ ಬಂದ್ಬಿಡ್ತೀನಿ ನಾನು ಮತ್ತೆ ಏಜ್ ರಿಲೇಟೆಡ್ ಗಳನ್ನು ಕೂಡ ಮೆಥಡ್ ಮೆಥಡ್ಲ್ಲಿ ಬಿಡಿಸಬೇಕು ತುಂಬಾ ಈಜಿ ಇರ್ತಾವೆ ಸ್ನೇಹಿತರೆ ಈಗಿಲ್ಲ ಎ ಯು ಬಿಗಿಂತ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಲೆಸ್ ಎಫಿಷಿಯನ್ಸಿ ನೋಡಿರ್ಲೇ ಬಿಗಿಂತ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಬಿಗಿಂತ ಅಂದರೆ ಬಿ ಇದ್ದು ನೂರು ಇತ್ತಂದ್ರೆ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಬಿ ಇದ್ದು ನೂರು ಇತ್ತು ಅಂದ್ರೆ ಎಷ್ಟು ಎಷ್ಟಿರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಅಲ್ಲ ಹಾಗಾದ್ರೆ ಇದು ಎಪ್ಪತ್ತೈದು ಇರುತ್ತೆ ಇಷ್ಟೇ ಎದ್ದು ಬಿ ಎ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಅಂದರೆ ಬಿದ್ ನೂರಿದ್ರೆ ಎದ್ದು ಇಪ್ ಎಪ್ಪತ್ತೈದು ಇರುತ್ತೆ ಇದಿಷ್ಟೇ ಇದನ್ನ ಏನ್ ಮಾಡಬೇಕು ಸಿಂಪಲ್ ಆಗಿ ನಾವು ಇದನ್ನ ಏನ್ ಮಾಡಬೇಕು ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಇಪ್ಪತ್ತೈದು ಮೂರನೇ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರು ಅಂದರೆ ಮೂರು ಅನುಪಾತ ನಾಲ್ಕು ಸಿಕ್ಬಿಡುತ್ತೆ ನಮಗೆ ಯಾವುದಿದು ಇದು ಯಾವುದಕ್ಕೆ ನಾನು ಎಫಿಷಿಯನ್ಸಿ ರೇಷಿಯೋದ ಬಗ್ಗೆ ಹೇಳ್ತಾ ಇದ್ದೀನಿ ಎಫಿಶಿಯನ್ಸಿ ರೇಷಿಯೋ ಸಿಕ್ಬಿಡ್ತಿವಿ ಒಂದು ದಿನದಲ್ಲಿ ಇವನು ಮೂರು ಕೆಲಸ ಮಾಡ್ತಾನೆ ಒಂದು ದಿನದಲ್ಲಿ ಇವನು ನಾಲ್ಕು ಕೆಲಸ ಮಾಡ್ತಾನೆ ಎಫಿಶಿಯನ್ಸಿ ಸಿಕ್ತು ಕ್ವಶನ್ ಏನು ಕೇಳಿದಾರೆ ಇಷ್ಟು ಸಿಕ್ಬಿಟ್ಟ ಪ್ರೀವಿಯಸ್ ಅದೇ ತನಗೆ ಬಿಡಿಸ್ತಾ ಹೋಗ್ತಕ್ಕಂಥದ್ದು ಇಬ್ಬರು ಕೂಡಿ ಒಂದು ಕೆಲಸವನ್ನ ಇಪ್ಪತ್ನಾಲ್ಕು ದಿನದಲ್ಲಿ ಮಾಡ್ತಾರೆ ಇಬ್ಬರು ಕೂಡಿಕೊಂಡು ಇಬ್ಬರು ಕೂಡ ಇವನು ದಿನಕ ಮೂರು ಕೆಲಸ ಇವನು ದಿನಕ ನಾಲ್ಕು ಕೆಲಸ ಒಟ್ಟು ಏಳು ಕೆಲಸ ಮಾಡ್ತಾರೆ ಇಬ್ರು ಕೂಡಿಕೊಂಡು ಇಪ್ಪತ್ನಾಲ್ಕು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಇಂಟು ಇಪ್ಪತ್ನಾಲ್ಕು ಹೌದಾ ದಿನಕ್ಕೆ ಏಳು ಕೆಲಸ ಇಪ್ಪತ್ನಾಲ್ಕು ಕೆಲಸ ಮಾಡ್ಲಿಕ್ಕೆ ಎಷ್ಟಾಗುತ್ತೆ ನೋಡ್ರಿ ಏಳನಾ ಇಪ್ಪತ್ತೆಂಟು ನೂರ ಅರವತ್ತೆಂಟು ಟೋಟಲ್ ವರ್ಕ್ ಆಯಿತು ಇದು ಟೋಟಲ್ ವರ್ಕ್ ತಾನೆ ಈ ಕ್ವಶನ್ ಅಂತ ಕೇಳಿದ್ರೆ ಟೋಟಲ್ ವರ್ಕ್ ಸಿಕ್ಬೇಲೆ ಏ ಒಬ್ಬನೇ ಏ ಒಬ್ಬನೇ ಅಂದರೆ ಎ ಒಬ್ಬನೇ ಇವನೊಬ್ಬನೇ ಎಷ್ಟು ದಿನದಲ್ಲಿ ಮಾಡ್ತಾನೆ ಟೋಟಲ್ ಕೆಲಸ ನೂರ ಅರವತ್ತೆಂಟು ಒಂದು ನೂರ ಅರವತ್ತೆಂಟು ಕೆಲಸಗಳದವು ದಿನಕ್ಕೆ ಮೂರು ಕೆಲಸ ಮಾಡ್ತಾನೆ ಹಾಗಾದ್ರೆ ನೂರ ಅರವತ್ತೆಂಟು ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ಡಿವೈಡೆಡ್ ಬೈ ತ್ರೀ ಆಯ್ತಾ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಎಫಿಸ ನೀವು ಸೂತ್ರ ನೀವು ಸೂತ್ರ ಅದ್ರ ಅವಶ್ಯಕತೆ ಇಲ್ಲ ಗೊತ್ತಾಗ್ಬಿಟ್ಟು ನಿಮಗೆ ನಾಲೇಜ್ ಬಂದ್ಬಿಡುತ್ತೆ ನಾವು ಇಲ್ಲ ಡೇಸ್ ಕಂಡು ಇಡ್ಬೇಕು ಏನ್ ಮಾಡಬೇಕು ಟೋಟಲ್ ವರ್ಕ್ ಅಲ್ಲಿ ಎಫಿಷಿಯನ್ಸಿಯಿಂದ ನಾವು ಡಿವೈಡ್ ಮಾಡಿಬಿಟ್ರಪ್ಪ ಅಂದ್ರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೋ ಅದರಿಂದ ಡಿವೈಡ್ ಮಾಡಿಬಿಟ್ರೆ ನಿಮಗೆ ಒಟ್ಟು ಕೆಲಸ ಸಿಗ್ಬಿಡುತ್ತೆ ಒಟ್ಟು ದಿನಗಳು ಸಿಗ್ಬಿಡ್ತವೆ ಮೂರ ಒಂದಲ್ಲಿ ಮೂರು ಮೂರ ಐದಲ್ಲಿ ಹದಿನೈದು ಒಂದು ಉಳಿತು ಹದಿನೆಂಟು ಆಯಿತು ಮೂರ ಆರಲ್ಲಿ ಹದಿನೆಂಟು ಐವತ್ತಾರು ದಿನದಲ್ಲಿ ಕೆಲಸ ಮಾಡ್ತಾನೆ ಈಸಿ ಐತಲ್ಲ ತುಂಬ ಈಸಿ ನಾನು ಇನ್ನೂ ಕಡಿಮೆ ಅವಧಿಯಲ್ಲಿ ಹೇಳ್ಬೋದು ನಾನು ಪಟಪ ಟಕ್ ಟಕ್ಕನ್ನು ಲೆಕ್ಕ ಮಾಡ್ಕೊಂಡು ತಿಳಿಸ್ಬೋದು ನಿಮಗೆ ಗೊತ್ತಾಗಲಿ ವಿವರಣೆ ಗೊತ್ತಾಗಲಿ ಯಾವ ತನಾಗಿ ಬರ್ತಾಯಿದ್ದೆ ಐವತ್ತಾರು ಯಾವ ಥರ ಇಲ್ಲಿ ಡಿವೈಡ್ ಯಾವ ತನಕ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗಲಿ ಸರಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಒಂದು ವೇಳೆ ಬಿ ಅಂತಕ್ಕಂಥ ವ್ಯಕ್ತಿ ಅಂತ ಕೇದಂತ ಅಂತ ಇಟ್ಕೊಳ್ಳಿ ಬಿ ಅಂತಕ್ಕಂಥ ವ್ಯಕ್ತಿ ಇವ್ರಿ ಬಿ ಅಂತ ಅವನು ಕೂಡ ನೂರ ಅರವತ್ತೆಂಟು ಕೆಲಸ ಮಾಡ್ತಾನೆ ಅದಾವ ಇದಾವೆ ದಿನಕ್ಕೆ ನಾಲ್ಕು ಕೆಲಸ ಮಾಡ್ತಾನೆ ಹಾಗಾದ್ರೆ ಎಷ್ಟು ದಿನದಲ್ಲಿ ಮಾಡ್ತಾನೆ ಒಂದಲ್ಲಿ ಹದಿನಾರು ನಾಲ್ಕ ಎರಡಲ್ಲಿ ಎಂಟು ನಲವತ್ತೆರಡು ದಿನದಲ್ಲಿ ಕೆಲಸ ಮಾಡ್ತಾನೆ ಇಲ್ಲೇ ಐವತ್ತಾರು ದಿನ ಇಲ್ಲಿ ನಲವತ್ತೆರಡು ದಿನ ನೋಡ್ರಿ ಎಂತಕ್ಕಂಥ ವ್ಯಕ್ತಿ ಐವತ್ತಾರು ದಿನ ಯಾಕಂದ್ರೆ ಕಡಿಮೆ ಸಾಮರ್ಥ್ಯ ಬಿ ಅಂತಕ್ಕಂಥ ವ್ಯಕ್ತಿ ಅವನು ಸಾಮರ್ಥ್ಯ ಜಾಸ್ತಿ ಇದೆ ಒಂದು ದಿನಕ್ಕೆ ನಾಲ್ಕು ಕೆಲಸ ಮಾಡ್ತಾನೆ ಅವನು ಅದಕ್ಕೆ ನಲವತ್ತೆರಡು ದಿನದಲ್ಲಿ ಕೆಲಸ ಮಾಡ್ತಾನೆ ಇದು ಎಫಿಶಿಯನ್ಸಿ ರೇಷ್ಯೋ ನಿಮಗೆ ಇನ್ನೊಂದು ಹೇಳಿ ಈಗಾಗಲೇ ನಾನು ಡೇಸ್ ರೇಷ್ಯೋ ಕಂಪ್ಲೀಟ್ ಆಗಿ ವಿರುದ್ಧವಾಗಿರುತ್ತೆ ಮೂರು ನಾಲ್ಕಿದ್ರೆ ನಾಲ್ಕು ಅನುಪಾತ ಮೂರು ಇರುತ್ತೆ ಅದು ನಾಲೇಜ್ ಬಂದ್ಬಿಡ್ಬೇಕು ಏನ್ ನಾಲ್ಕು ಮೂರು ಇಲ್ಲಿ ನಾಲ್ಕು ಇದ್ರೆ ಡೇಸ್ ರೇಷ್ಯೋ ಡೇಸ್ ರೇಷ್ಯೋ ಏನಿರುತ್ತೆ ರಿವರ್ಸ್ ಆಗಿರುತ್ತೆ ಇದು ನೋಡ್ರಿ ಐತಿ ನೋಡ್ರಿ ಇದು ಮೂರ್ ನಾಲ್ಕನೇ ಐತಿ ಇದು ನಾಲ್ಕು ಮೂರು ಇರುತ್ತೆ ಹೆಂಗ ನೋಡ್ರಿ ಹದಿನಾಲ್ಕು ಮೂರ್ಲೆ ನಲವತ್ತೆರಡು ಹದಿನಾಲ್ಕು ನಾಲ್ಕಲೆ ಐವತ್ತಾರು ನೋಡಿರಿ ಕ್ಯಾನ್ಸಲ್ ಮಾಡಿದ್ರೆ ನಾಲ್ಕು ಇಪ್ಪತ್ತ್ ಮೂರು ಬಂತ ಎಲ್ಲಾದ್ರೂ ನಿಮಗೆ ಡೇಸ್ ರೇಷ್ ಅಷ್ಟೇ ಕೊಟ್ಬಿಟ್ರಪ್ಪ ಅಂದ್ರೆ ಈಸಿಯಾಗಿ ನೀವು ಅದನ್ನ ರಿವರ್ಸ್ ಮಾಡ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ನಮಗೆ ಎಫಿಷಿಯನ್ಸಿ ರೇಷ ಸಿಕ್ಬಿಡುತ್ತೆ ಎಫಿಷಿಯನ್ಸಿ ರೇಷೋದ ಆಧಾರದ ಮೇಲೆ ನಾವು ದಿನಗಳನ್ನು ಕಂಡುಹಿಡ್ಕೊಂಡು ಟೋಟಲ್ ವರ್ಕ್ ಕಂಡಿಡ್ಕೊಂಡು ಅದರಿಂದ ಡಿವೈಡ್ ಮಾಡಿಬಿಟ್ರೆ ನಮ್ಗೆ ಈಸಿಯಾಗಿ ಲೆಕ್ಕ ಸಿಕ್ಬಿಡುತ್ತೆ ಗೊತ್ತಾಯ್ತು ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ ಸ್ನೇಹಿತರೆ ಕ್ವಶನ್ ನಂಬರ್ ನಾಲ್ಕು ನೋಡ್ರಿ ತುಂಬ ಈಸಿ ಆಗಿರ್ತಕ್ಕಂಥ ಇದ್ದಾವೆ ಇದರಲ್ಲಿ ಬಹಳಷ್ಟು ಜನ ಟೈಮ್ ಅಂಡ್ ವರ್ಕ್ ಅಂದ ತಕ್ಷಣ ಸರ್ ಬಹಳ ಟಫ್ ಇರ್ತಾವೆ ಸರ್ ಎಕ್ಸಾಮ್ ಅಲ್ಲಿ ನಾವು ಹಾಗೆ ಬಿಟ್ಟು ಬಂದ್ಬಿಡ್ತೀವಿ ಅಂತ ಹೇಳ್ತೀರಾ ತುಂಬಾ ಈಸಿ ನಾನು ಇವತ್ತು ಮೊದಲಿನ ಇನ್ನೂ ಬೇಸಿಕ್ ಎರಡನೇ ವಿಡಿಯೋದಲ್ಲಿನೇ ನಾನು ಟಫ್ ಆಗಿರ್ತಕ್ಕಂಥ ಕ್ವಶನ್ ಗಳನ್ನ ತೆಗೆದುಕೊಂಡು ಬಂದಿದ್ದೀನಿ ನಂತರದ ವಿಡಿಯೋಗಳಲ್ಲಿ ಪುರುಷರು ಸ್ತ್ರೀಯರು ಮಕ್ಕಳು ಏ ಬಿ ಇಬ್ಬರು ಕೂಡಿಕೊಂಡು ಇಂಥ ಕ್ವಶನ್ಗಳು ಅವನುಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈಗಿಲ್ಲ ಕ್ವಶನ್ ನಂಬರ್ ನಾಲ್ಕರಲ್ಲಿ ಏನಂತಿದ್ರೆ ಪಿ ಯು ಗಿಂತ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಪಿ ಯು ಎಂಗಿಂತ ಹೆಚ್ಚು ಸಾಮರ್ಥ್ಯ ಹೊಂದಿದೆ ನೋಡ್ರಿ ಇಲ್ಲಿ ನೋಡ್ರಿ ಎಂ ಮತ್ತು ಒಂದು ಸ್ನೇಹಿತರೆ ಎಂ ಮತ್ತು ಪಿ ವ್ಯಕ್ತಿಗಳು ಇದ್ದಾರೆ ವ್ಯಕ್ತಿಗಳಿದ್ದಾರೆ ಈಗಿಲ್ಲ ಪಿಯು ಎಮ್ಗಿಂತ ನಲವತ್ತು ಪರ್ಸೆಂಟ್ ಹೆಚ್ಚು ಸಾಮರ್ಥ್ಯ ಮೋರ್ ಎಫಿಷಿಯನ್ಸಿ ಪಿ ಯು ಎಮ್ಗಿಂತ ಹೆಚ್ಚು ಹೊಂದಿದ್ದೇನಲ್ಲ ಹಾಗಾದ್ರೆ ಎಮ್ ಒಂದು ನೂರು ಮಾಡ್ಕೊಂಡ್ರೆ ಈ ಒಂದು ನೂರ ನಲವತ್ತಾಗುತ್ತೆ ನೂರ ನಲವತ್ತು ಪರ್ಸೆಂಟ್ ಜಾಸ್ತಿ ತಾನೆ ನೂರ ನಲವತ್ತಾಗುತ್ತೆ ಇವಾಗ ಏನ್ ಮಾಡ್ಬೇಕು ಈಸಿಯಾಗಿ ನಾವು ಇದನ್ನ ಸಂಕ್ಷಿಪ್ತ ಮಾಡಬೇಕು ಇದು ಎಫಿಶಿಯನ್ಸಿ ರೇಷ್ಯೋ ಆಯ್ತಾ ಈಗ ಎಷ್ಟಾಗುತ್ತೆ ಎರಡ ಐದಲೆ ಹತ್ತು ಎರಡ ಏಳಲೆ ಹದಿನಾಲ್ಕು ಅಂದ್ರೆ ಒಂದು ದಿನಕ್ಕೆ ಐದು ಕೆಲಸ ಒಂದು ದಿನಕ್ಕೆ ಏಳು ಕೆಲಸ ಟೋಟಲ್ ಕೆಲಸ ಹನ್ನೆರಡಾದ ಒಂದು ದಿನಕ್ಕೆ ಇದು ಈಸಿ ಅಲ್ಲ ಟಕ್ಕನಾಗ್ ಮಾಡಿಬಿಡ್ತೀರಿ ನೀವು ನೆಕ್ಸ್ಟ್ ಏನ್ ಕೇಳಿದರೆ ಎಮ್ ಅನ್ನು ಒಂದು ಕೆಲಸವನ್ನು ಎಂಬತ್ನಾಲ್ಕು ದಿನದಲ್ಲಿ ಮಾಡಿದರೆ ಅಂತಕ್ಕಂಥ ವ್ಯಕ್ತಿ ಎಂ ಅಂತಕ್ಕಂಥ ವ್ಯಕ್ತಿ ಈ ಕೆಲಸವನ್ನ ಎಂಬತ್ನಾಲ್ಕು ದಿನ ಮಾಡಿದರೆ ಹಾಗಾಗಿ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಇವನು ಐದು ಕೆಲಸ ಮಾಡ್ತಾನೆ ಇವನು ಎಂಬತ್ನಾಲ್ಕು ದಿನ ತೆಗೆದುಕೊಳ್ತಂದ್ರೆ ಟೋಟಲ್ ವರ್ಕ್ ಆತವು ಇಂಟು ಎಂಬತ್ನಾಲ್ಕ ಐದು ಗುಣಕಾರ ಮಾಡಿದ್ರೆ ಟೋಟಲ್ ವರ್ಕ್ ಸಿಗ್ತಾವೆ ನಮಗೆ ಐದ ನಾಕಲೆ ಎಷ್ಟು ಇಪ್ಪತ್ತು ಕೈಲ ಬಂತು ಎರಡು ಐದ ಎಂಟಲೆ ನಲವತ್ತು ಒಂದೆರಡು ನಲವತ್ತೆರಡು ಅಂದರೆ ನಾಲ್ಕುನೂರ ಇಪ್ಪತ್ತು ಟೋಟಲ್ ವರ್ಕ್ ಆಯಿತು ಆಯ್ತಲ್ಲ ಮುಗೀತು ಲೆಕ್ಕ ನಿಮಗೆ ಈ ಕ್ವಶನ್ ಯಾರ್ದಾದ್ರೂ ಕೇಳಿ ಕ್ವಶನ್ ಏನು ಕೇಳಿದರೆ ಅದೇ ಕೆಲಸವನ್ನು ಪಿ ಎಷ್ಟು ದಿನದಲ್ಲಿ ಮಾಡ್ತಾನೆ ಟೋಟಲ್ ವರ್ಕ್ ನಾಲ್ಕುನೂರ ಇಪ್ಪತ್ತು ಪಿ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ ಪಿ ಒಂದು ದಿನಕ್ಕೆ ಏಳು ಕೆಲಸ ಮಾಡ್ತಾನೆ ಆಗ ನಾಲ್ಕುನೂರ ಇಪ್ಪತ್ತು ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ತೆಗೆದುಕೊಳ್ತಾನೆ ನಾಲ್ಕುನೂರ ಇಪ್ಪತ್ತು ಡಿವೈಡೆಡ್ ಬೈ ಸೆವೆನ್ ಇವಳ ಒಂದಲ್ಲಿ ಏಳ ಆರಲ್ಲ ನಲವತ್ತೆರಡು ಇದು ಒಂದು ಜೀರೋ ಅರವತ್ತು ದಿನದಲ್ಲಿ ಕೆಲಸ ಮಾಡ್ತಾನೆ ನೋಡ್ರಿ ಎಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ಇವನು ಅರವತ್ತು ದಿನದಲ್ಲಿ ಕೆಲಸ ಮಾಡ್ತಾನೆ ಇವನು ಎಂಬತ್ನಾಲ್ಕು ದಿನದಲ್ಲಿ ಕೆಲಸ ಮಾಡ್ತಾನೆ ಒಂದು ವೇಳೆ ಇಬ್ಬರೂ ಕೂಡಿಕೊಂಡು ಕೆಲಸ ಮಾಡಿದ್ರೆ ಅಂತ ಇಟ್ಕೊಟ್ಟು ಆ ಕ್ವಶನ್ ಕೇಳಿಲ್ಲದೆ ಒಂದ್ ವೇಳೆ ಕೇಳಿದ್ರೆ ಕೇಳಿದ್ರೆ ಏನ್ ಮಾಡಬೇಕು ಇವೆರಡನ್ನು ಕೂಡ್ಸ್ಕೊಳ್ಬೇಕು ಇವೆರಡನ್ನ ಏನ್ ಮಾಡಬೇಕು ಆರು ಐದು ಮತ್ತು ಹನ್ನೆರಡನ್ನು ಕೂಡಿಸ್ಕೊಂಡ್ರೆ ಒಂದು ದಿನದ ಹನ್ನೆರಡು ಕೆಲಸ ಮಾಡ್ತಾರೆ ಹನ್ನೆರಡು ನಾಕ್ನೂರ ಇಪ್ಪತ್ತು ಟೋಟಲ್ ಕೆಲಸ ಅದು ಇವ್ನ ನಾಕ್ನೂರ ಇಪ್ಪತ್ತಕ್ಕೆ ಹನ್ನೆರಡರಿಂದ ಡಿವೈಡ್ ಮಾಡಿದ್ರೆ ಇಬ್ಬರು ಕೂಡಿಕೊಂಡು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಉತ್ತರ ಸಿಗ್ಬಿಡ್ತೇವೆ ಇದು ಎಫಿಸಿಯೆನ್ಸಿ ಬೇಸ್ಡ್ ಇರತಕ್ಕಂಥ ಕ್ವಶನ್ಗಳನ್ನು ನಾನು ಬಿಡಿಸಿದ್ದು ಇಲ್ಲಿಯೂ ಕೂಡ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನಂತರ ನಾನು ಈ ಮೆಂಟಲಿ ಬಿಡೋ ಆರ್ ಎಕ್ಸಾಮ್ ತಕ್ಕಂಥ ಸಿರೀಸಲ್ಲಿ ಆ ಕ್ವೆಶನ್ಗಳನ್ನು ಮತ್ತೆ ಚೂಸ್ ಮಾಡ್ಕೊಂಡು ನಿಮಗೆ ತಿಳಿಯುವಾಗಿ ಹೇಳ್ತೀನಿ ಈಗಾಗಲೇ ನಾನು ನಿಮಗೆ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಕಂಪ್ಲೀಟಾಗಿ ನಾನು ಟೈಮನ್ನು ಭಾಳ ತೆಗೆದುಕೊಂಡು ನಲವತ್ತು ನಿಮಿಷ ತೆಗೆದುಕೊಂಡು ನಿಮಗೆ ನಾಲ್ಕು ಲಕ್ಕೆ ಹೇಳಿದ್ದೀನಿ ಅಂದರೆ ಕಂಪ್ಲೀಟಾಗಿ ನಿಮಗೆ ತಿಳಿಲಿ ಏನಂತೇಳಿ ಈ ಎಫಿಷಿಯನ್ಸಿ ಬೇಸ್ಡ್ ಕ್ವಶನ್ ಬಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಿಂತ ಎರಡರಷ್ಟು ಅಥವಾ ಮೂರರಷ್ಟು ಹೆಚ್ಚು ಅಥವಾ ಕಡಿಮೆ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಸಾಮರ್ಥ್ಯ ವರ್ಕ್ ಸ್ಪೀಡ್ ಒನ್ ಡೇ ವರ್ಕ್ ಇದು ನೆನಪಿಟ್ಕೊಳ್ಬೇಕು ಈ ಥರ ಸಮಸ್ಯೆಗಳು ಅಥವಾ ಫಾರ್ಟಿ ಪರ್ಸೆಂಟ್ ಕಡಿಮೆ ಅಥವಾ ಟ್ವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಹೆಚ್ಚು ಈ ತರನಾಗಿ ಸಮಸ್ಯೆಗಳು ಬಂದರೆ ನೀವು ಇನ್ನು ಮೇಲೆ ಈಸಿಯಾಗಿ ಬಿಡಿಸ್ತೀರಂತ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಮ ಆಶಯದಂತೆ ಮತ್ತು ನನ್ನ ಮುಖ್ಯ ಉದ್ದೇಶದಂತೆ ಇವತ್ತು ನಾನು ಟೈಮ್ ಅಂಡ್ ವರ್ಕ್ ಪಾರ್ಟ್ ಟೂ ಅನ್ನು ಮಾಡ್ತಾ ಇದ್ದೀನಿ ನಂತರದಲ್ಲಿ ಪಾರ್ಟ್ ತ್ರೀ ಫಾರ್ಟ್ ಫೋರ್ ಫಾರ್ಟ್ ಫೈವ್ ಈ ಥರನಾಗ ನಿರಂತರವಾಗಿ ಈ ಒಂದು ಟಾಪಿಕ್ ಆಧಾರದ ಮೇಲೆ ಕ್ವಶನ್ಗಳು ಬರ್ತಾ ಹೋಗ್ತವೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿ ಸಂತೃಪ್ತಿ ಹೊಂದಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಥರ ಏನಾದರೂ ನಿಮಗೆ ಅನಿಸಿದರೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಷಯದಲ್ಲಿ ನಾನು ಯಾರಿಗೂ ಕೂಡ ಒತ್ತಾಯ ಮಾಡೋದಿಲ್ಲ ಸ್ನೇಹಿತರೆ ನಿಮಗೇನಾದರೂ ಇಷ್ಟ ಆಗಿತ್ತು ನಿನಗೆ ಸಂತೃಪ್ತಿ ಅನಿಸಿದರೆ ನಿಮ್ಮ ಸಮಾನ ಮನಸ್ಕ ಅಂದರೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ಅಥವಾ ಅಂಥ ಗ್ರೂಪ್ಗಳು ವಾಟ್ಸಪ್ ಇರ್ತವೆ ಅಂಥ ಗ್ರೂಪ್ಗಳಿಗೆ ಅಥವಾ ನಿಮ್ಮ ಭಾಳಷ್ಟು ಜನ ಸ್ನೇಹಿತರು ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ನೀವು ವಾಟ್ಸಪ್ ಸ್ಟೇಟಸನ್ನು ಹಾಕುವುದರ ಮುಖಾಂತರ ನನಗೆ ಸಹಕರಿಸ್ರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಗೆ ವಿರಾಮನ ಹೇಳ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ